ಭಾರತ ದೇಶದ ಹೆಮ್ಮೆಯ ಪ್ರತೀಕ ಜಿಂದಾಲ್ ಸ್ಟೀಲ್ ಲಿಮಿಟೆಡ್. ಏಷ್ಯಾ ಖಂಡದಲ್ಲೇ ಉಕ್ಕು ಹಾಗೂ ಕಬ್ಬಿಣ ನಿರ್ಮಾಣದಲ್ಲಿ ಅಗ್ರಸ್ಥಾನದಲ್ಲಿರುವ ಜಿಂದಾಲ್ ಸ್ಟೀಲ್ ಲಿಮಿಟೆಡ್ ಬಗ್ಗೆ ಹೆಮ್ಮೆ ಪಡಲು ಕರ್ನಾಟಕ ರಾಜ್ಯ ಹೊರತಲ್ಲ. ಬಳ್ಳಾರಿ ಜಿಲ್ಲೆಯ ತೋರಣಗಲ್ ಬಳಿ ವಿಜಯನಗರ ಹಾಗೂ ವಿದ್ಯಾನಗರ ಎಂಬ ವಿಶಿಷ್ಟ ಪ್ರದೇಶಗಳನ್ನು ನಿರ್ಮಿಸಿರುವ ಜಿಂದಾಲ್ ತನ್ನ ಅನನ್ಯ ಕೊಡುಗೆಗಳನ್ನು ಕರ್ನಾಟಕ ಜನತೆಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಕೊಡುತ್ತಾ ಬಂದಿದೆ. ವಿಜಯನಗರ ಎಂಬ ಪ್ರದೇಶದಲ್ಲಿ ಕಾರ್ಖಾನೆಯ ಘಟಕವಿದ್ದರೆ ವಿದ್ಯಾನಗರದಲ್ಲಿ ಜಿಂದಾಲ್ ಸಂಸ್ಥೆಯು ತನ್ನ ಉದ್ಯೋಗಿಗಳನ್ನು ತಾಯಿ ಮಕ್ಕಳನ್ನು ಪ್ರೀತಿಸುವಂತೆ ನೋಡಿಕೊಳ್ಳುತ್ತಿದೆ. ವಿಜಯನಗರದ ಕಾರ್ಖಾನೆಯಲ್ಲಿ ಅತ್ಯುನ್ನತ ಗುಣಮಟ್ಟದ ಹಾಗೂ ವಿಶಿಷ್ಟ ವಿನೂತನ ರೀತಿಯ ಯಂತ್ರಗಳನ್ನು ಬಳಸಿ ಕಬ್ಬಿಣ ಹಾಗೂ ಉಕ್ಕನ್ನು ತಯಾರಿಸುವ ಜಿಂದಾಲ್ ಸಾವಿರಾರು ಉದ್ಯೋಗ ಸೃಷ್ಟಿಸಿದೆ. ಇತ್ತ ವಿದ್ಯಾನಗರದ ಪ್ರದೇಶದಲ್ಲಿ ಉದ್ಯೋಗಿಗಳ ಸರ್ವಾನುಕೂಲ ನೋಡಿಕೊಳ್ಳುತ್ತಿರುವ ಜಿಂದಾಲ್ ಪರಿಸರ ಸಂರಕ್ಷಣೆಯಲ್ಲೂ ಎತ್ತಿದ ಕೈ, ಎಲ್ಲಿ ನೋಡಿದರೂ ಹಸಿರು ಕಂಗಳಿಸುವಂತೆ ಮಾಡಿದೆ. ಇಂತಹ ಒಂದು ವಿಶಿಷ್ಟ ವಿನೂತನ ಪ್ರದೇಶದಲ್ಲಿ ರಣವಿಕ್ರಮ ಚಿತ್ರದ ಚಿತ್ರೀಕರಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ ಜಿಂದಾಲ್ ಸಂಸ್ಥೆಯ ಮಾಲೀಕರಾದ ಶ್ರೀಯುತ ಸಜ್ಜನ್ ಜಿಂದಾಲ್ ಹಾಗೂ ಜಿಂದಾಲ್ ಸಂಸ್ಥೆಯ ಡಿಎಂಡಿ ವಿನೋದ್ ನಾವೆಲ್ ಅವರಿಗೆ ರಣವಿಕ್ರಮ ಚಿತ್ರತಂಡದ ಹೃದಯಪೂರ್ವಕ ಧನ್ಯವಾದಗಳು. Empire in India has come to an end. The last viceroy, Louis Mountbatten. The flag raising and the salute were done amid scenes of the most fantastic rejoicing. And as the flag broke, a brilliant rainbow appeared in the sky, which was taken by the crowd as a good omen. Waiting for you. Nama British company nina Bharta ke swatantrata korabaudu. Adre nanu nina hallige matra swatantrata korudula. I want every resource of this village. This is mine! And you. I always wanted to wear gold jewels. But you made me wear this bandage. You don't like me, right? You always want to fight me. Fight and fight, right? Sword and fight with me! Fight with me, you bloody Indian! Come on! Come on!
ತುಂಬಾ ಕ್ಯೂರಿಯಾಸಿಟಿ ಇದೆ ಸರ್. ನನಗೂ ಹಾಗೆ ಅನಿಸ್ತಾ ಇದೆ. ಬಟ್ ಡೋಂಟ್ ಯು ಥಿಂಕ್ ನೀನು ಟೈಮ್ ಮತ್ತೆ ಎನರ್ಜಿನ ಎರಡು ವೇಸ್ಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ? ಹಾಗಲ್ಲ ಸರ್, ನಾನೇನ್ ಹೇಳ್ತೀನಿ ಅಂದ್ರೆ ಹಿಸ್ಟ್ರಿಲಿ ಆ ಜಾಗದ ಬಗ್ಗೆ ಮತ್ತೆ ಜನಾಂಗದ ಬಗ್ಗೆ ಓದಿದ್ಮೇಲೆ ನಾನೇ ಹೋಗಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಏನಾದ್ರೂ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀನಿ. ಅಲ್ಲೇನಾದ್ರೂ ಕ್ಲೂ ಸಿಕ್ಕಿದ್ರೆ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಮಾಡ್ತೀನಿ, ಇಲ್ಲಾಂದ್ರೆ ಒಂದ್ ಒಳ್ಳೆ ಟೂರ್ ಆಯ್ತು ಅನ್ಕೊಂಡು ಸುಮ್ನೆ ವಾಪಸ್ ಬರ್ತೀನಿ. ಇಲ್ಲಿ ನೋಡಿ ಸರ್, ಆ ಹಳ್ಳಿ ಬಗ್ಗೆ, ಆ ಜನಾಂಗದ ಬಗ್ಗೆ, ಹಾಗೂ ನಾನು ಓದಿದ ಹಿಸ್ಟ್ರಿ ಬುಕ್ ಬಗ್ಗೆ, ಹಾಗೆ ನಾನು ಆ ಊರಿಗೆ ಹೋಗ್ತಾ ಇರೋದ್ರ ಬಗ್ಗೆನೂ ಈ ಲೆಟರ್ ಬರ್ತಿದ್ದೀನಿ. ಲೆಟರ್ ಯಾರಿಗೆ? ಹೋಮ್ ಮಿನಿಸ್ಟರ್ಗೆ. ಹೋಮ್ ಮಿನಿಸ್ಟರ್ಗ? ಹೋಮ್ ಮಿನಿಸ್ಟರ್ಗೆ ಯಾಕೆ? ಕರ್ನಾಟಕದ ಗಡಿ ಬಗ್ಗೆ ಅವ್ರನ್ನ ಬಿಟ್ರೆ ಇನ್ ಯಾರು ಸರ್ ತಲೆ ಕೆಡಿಸ್ಕೊಳ್ಳೋದು? ಓಕೆ ಗೋ ಹೆಡ್. ಒಂದು ಒಳ್ಳೆ ಪ್ರೋಗ್ರಾಮ್ ಬಂತು ಅಂದ್ರೆ ನಮ್ಮ ಚಾನೆಲ್ ಟಿ ಆರ್ ಪಿ ತಾನೇ ರೈಸ್ ಆಗೋದು. ಓಕೆ ಹೊರಡಿ ಹರೀಶ್. ಥ್ಯಾಂಕ್ ಯು. ಬನ್ನಿಲ್ಲಿ. फोटो खींचती है क्या? ले अब मेरा फोटो खींच. नमस्ते सर, ನನ್ನ ಹೆಸರು ದಿವ್ಯಾ. ನಾನು ನ್ಯೂಸ್ ಚಾನೆಲ್ ಒಂದರ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮಾಡುತ್ತಿದ್ದಂತಹ ಸುದ್ದಿ ಕರ್ನಾಟಕವ ಕಾರ್ಯಕ್ರಮಕ್ಕಾಗಿ ಐತಿಹಾಸಿಕ ಸ್ಥಳಗಳನ್ನು ಹುಡುಕುತ್ತಿದ್ದಾಗ ಕರ್ನಾಟಕದ ಇತಿಹಾಸ ಅನ್ನೋ ಪುಸ್ತಕ ಓದೋ ವೇಳೆ ನನಗೊಂದು ಗ್ರಾಮದ ಹೆಸರು ಬೆಳಕಿಗೆ ಬಂತು. ಆ ಗ್ರಾಮದ ಹೆಸರು ವಿಕ್ರಮತೀರ್ಥ. ಆ ಗ್ರಾಮದ ವಿಶೇಷತೆ ಅಂದ್ರೆ ಅಲ್ಲಿನ ಜನ ಗಾಂಧವ ಜನಾಂಗದವರು. ಅವರು ಮೂಲತಃ ಆಗಿನ ಮೈಸೂರು ರಾಜ್ಯದವರು. 1764ರಲ್ಲಿ ಮುಸ್ಲಿಂ ಸಾಮಂತ ದೊರೆಯೊಬ್ಬರ ದಾಳಿಯಿಂದಾಗಿ ಆ ಪ್ರಾಂತ್ಯ ತೊರೆದು ಅಲೆಮಾರಿಗಳಾಗಿ ಮಹಾರಾಷ್ಟ್ರ ರಾಜ್ಯದ ಕಡೆ ಮುಖ ಮಾಡಿದ್ರು. ಅಂದ್ರೆ ಈಗಿನ ಬೆಳಗಾವಿಯ ಕರ್ನಾಟಕದ ಗಡಿ. ಅಲ್ಲಿ ವಾಸವಿದ್ರು ಬಯಲು ಸೀಮೆ ಭಾಷೆ ಮಾತನಾಡದೆ ಅವರು ಮೈಸೂರು ಕನ್ನಡ ಮಾತನಾಡೋದು ಆ ಜನಾಂಗದ ವಿಶೇಷ. ಈಗ ಈ ಕಾಗದ ಬರೆಯುತ್ತಿರೋ ಉದ್ದೇಶವೇನೆಂದ್ರೆ ಆ ಗ್ರಾಮದ ಬಗ್ಗೆ ವಿಚಾರಿಸಲು ಕರ್ನಾಟಕದ ಮ್ಯಾಪ್ ತೆಗೆದ್ರೆ ಭೂಪಟದಲ್ಲೆಲ್ಲೂ ಆ ಗ್ರಾಮದ ಸುಳಿವೇ ಇಲ್ಲ. ಈ ಗ್ರಾಮದ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ವಿಚಾರಿಸ್ತೆ. ಎಲ್ಲರೂ ಅಂತಹ ಯಾವುದೇ ಗ್ರಾಮ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ ಎಂದ್ರು. ಮಹಾರಾಷ್ಟ್ರದ ಕಂದಾಯ ಇಲಾಖೆಯಲ್ಲೂ ವಿಚಾರಿಸಿದ್ರು, ಇದೇ ಉತ್ತರ. ಹಾಗಾದ್ರೆ ಇತಿಹಾಸದ ಪುಸ್ತಕದಲ್ಲಿರುವುದು ಸುಳ್ಳ? ಆ ಗ್ರಾಮದ ಬಗ್ಗೆ ನಿಮ್ಮ ಸರ್ಕಾರ ದಯಮಾಡಿ ಸಂಶೋಧನೆ ಮಾಡಬೇಕು. ಅದಕ್ಕಾಗಿ ನಾನು ಕೂಡ ಆ ಗ್ರಾಮವನ್ನು ಹುಡುಕುವ ಕಾರ್ಯದಲ್ಲಿದ್ದೇನೆ. ಇಂತಿ ದಿವ್ಯಾ. ಅರೆ ಸರ್, ಇಂಥ ಒಂದು ವಿಲೇಜು ನಮ್ಮ ಸುಪರ್ದಿಲಿ. ಇದನ್ನು ಬರೆದ ರಿಪೋರ್ಟ್ ಕರೆಸಲಿ. ಓಕೆ ಸರ್. ಗಡಿ ಪ್ರಶ್ನೆ ಮತ್ತೆ ತಲೆ ಎತ್ತಿದೆ ಅನ್ನೋದು ವಿಷಾದದ ವಿಷಯ. ಈ ಬಗ್ಗೆ ವಿಚಾರಣೆ ನಡೆಸಿದ್ದೇವೆ. ನಮಸ್ಕಾರ ಸರ್. ನೀವು ಹೇಳ್ದಂಗೆ ನ್ಯೂಸ್ ರಿಪೋರ್ಟರ್ನ ಕರೆಸೋಣ ಅಂತ ಚಾನಲ್ ಆಫೀಸಿಗೆ ಫೋನ್ ಮಾಡಿದ್ದೆ. ಕಳೆದ 10 ದಿವಸದಿಂದ ಅವ್ರ ಆಫೀಸ್ಗೆ ಬಂದಿಲ್ವಂತೆ. ಅವರ ಮೊಬೈಲ್ ಕೂಡ ನಾಟ್ ರೀಚಬಲ್ ಆಗಿದೆ. ಆ ಹಳ್ಳಿಗೆ ಹೋಗ್ತೀನಿ ಅಂತ ಹೇಳೋದವರು ವಾಪಸ್ಸೇ ಬಂದಿಲ್ವಂತೆ. ಅದ್ರ ಬಗ್ಗೆ ಅವ್ರ ಅಪ್ಪ ಅಮ್ಮ ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಹೌದಾ? ನನಗೆ ಅನ್ಸುತ್ತೆ ಆ ಹುಡುಗಿ ಹುಡ್ಕೊಂಡು ಹೋಗಿದ ಹಳ್ಳಿನಲ್ಲೇ ಅವ್ರಿಗೇನೋ ಪ್ರಾಬ್ಲಮ್ ಆಗಿದೆ ಸರ್. ಆಯ್ಸಿ, ನಾ CM ಜೊತೆಗೆ ಮಾತಾಡ್ತೀನಿ, ಏನಾಗುತ್ತೆ ನೋಡೋಣ. ನಾಟ್ ವರಿ. ಫೆಡರಲ್ ಗೌರ್ಮೆಂಟಿಂದ ಪ್ರೆಷರ್ ಏನಾದರೂ ಇದೆಯಾ? ಇಲ್ಲ. ಅಲ್ಲ ರೀ, ಅದು ಯಾವಳು ರಿಪೋರ್ಟರು ನಾಪತ್ತೆಯಾಗಿರೋದನ್ನ ನ್ಯೂಸ್ ಚಾನೆಲ್ನವರ ರಿಪೋರ್ಟ್ ಮಾಡ್ತಾ ಇಲ್ಲ ಅಂದಮೇಲೆ ಅರ್ಥ ಮಾಡ್ಕೊಳ್ಳಿ. ಅಂಥದ್ದೇನೂ ಇಲ್ಲ. ಆ ರಿಪೋರ್ಟ್ರು ಯಾವನ ಜೊತೆ ಎಲ್ಗೋದ್ಲೋ ಯಾರಿಗೆ ಗೊತ್ತು? ಹೋಗಬೇಕಾದ್ರೆ ನಿಮ್ಗೆ ಈ ರೀತಿ ಅಲ್ವ ಕೊಟ್ಟು ಹೊರಟೋಗಿದ್ದಾಳೆ. ಒಂದು ವೇಳೆ ನೀವು ಹೇಳದಂಗೆ ಈ ಥರ ಏನಾದರೂ ಇದ್ರೆ, ಇಷ್ಟು ದಿವಸ ಅದು ಬೆಳಕಿಗೆ ಬರಲಿಲ್ಲ ಅಂತ ಅಂದರೆ ಅದರ ಹಿಂದೆ ನಮ್ಮ ಥರ ಯಾರೂ ದೊಡ್ಡ ವ್ಯಕ್ತಿಗಳು ಇರಬೇಕು. ಅದಕ್ಕೆ ಅಂಥವನ್ನ ನಾವು ಟಚ್ ಕೂಡ ಮಾಡಕ್ಕೆ ಹೋಗಬಾರ್ದು. ಸರ್, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ನೀವು ಈ ತರಹ ಮಾತಾಡಬಾರ್ದು. ಅಟ್ಲೀಸ್ಟ್ ಆ ಜಾಗದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನನಾದರೂ ಮಾಡೋಣ. ಅಯ್ಯ, ನಮ್ಮ ಇಡೀ ಮಂತ್ರಿಮಂಡಲದಲ್ಲಿ ಕಿರಿಕ್ ಮಂತ್ರಿ ಅಂದ್ರೆ ನೀವೇ ಕಣ್ರಿ. ಆ ವಿರೋಧ ಪಕ್ಷದವ್ರ ಟಾರ್ಚರ್ಗಿಂತ ನಿಮ್ ಟಾರ್ಚರೇ ಜಾಸ್ತಿ ಆಯ್ತು. ಏನ್ ಮಾಡ್ತೀರಾ? ನೀವು ನಮಗೆ ಸೀನಿಯರ್ ಬೇರೆ, ಅನ್ನೋಂಗಿಲ್ಲ ಆಡೋಂಗಿಲ್ಲ. ಆಯ್ತು, ಅದು ಏನು ಹೋಗಿ ಮಾಡ್ತಿರೋ ಮಾಡ್ಕೊಂಡು ಸಾಯೋಗಿ. ಥ್ಯಾಂಕ್ ಯು ಸರ್. ಓ ಮೈ ಗಾಡ್, ಇಂಥದ್ದೊಂದು ಜಾಗ ಕರ್ನಾಟಕದಲ್ಲಿದೆ ಸರ್? ಗೊತ್ತಿಲ್ಲ, ಇದ್ರೂ ಇರಬಹುದು ಇಲ್ಲದೇನೂ ಇರಬಹುದು.
ಓಕೆ ಸರ್, ನಾನೇ ಒಂದು ಸ್ಪೆಷಲ್ ಟೀಮ್ ಮಾಡಿ ಅಲ್ಲಿ ಕಳಿಸ್ತೀನಿ ಸರ್. ಬೇಡ, ಒಬ್ಬ ರಿಪೋರ್ಟರ್ ಹುಡುಗಿ ಅಲ್ಲಿಗೆ ಹೋಗಿ ನಾಪತ್ತೆ ಆದ್ಲು ಅನ್ನೋ ಮಾತು ಹೊರಗಿನ ಜಗತ್ತಿಗೆ ಗೊತ್ತಾದ್ರೆ ನಮ್ಮ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ. ನನಗೆ ಒಂದು ಸೀರಿಯಸ್ ಆದ ಡೌಟ್ ಇದೆ, ಆ ಜಾಗದ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿರೋ ಹುಡುಗಿ ಆ ಜಾಗ ನೋಡ್ಲಿಕ್ಕೆ ಹೋಗಿ ನಾಪತ್ತೆ ಆಗ್ತಾಳೆ ಅಂದರೆ ಆ ಜಾಗದ ಬಗ್ಗೆನೇ ಏನೋ ಡೌಟ್ ಬರುತ್ತೆ. ಆದ್ದರಿಂದ ನಾನು ಒಂದು ಸೀಕ್ರೆಟ್ ಆಪರೇಷನ್ ಮಾಡಬೇಕು ಅಂತ ಮಾಡಿದ್ದೀನಿ. ಓಕೆ ಸರ್. ನಿಮಗೆ ಯಾರಾದರೂ ಯಂಗ್ ಪುಲಿಸ್ ಸೇರಬೇಕು ಅಂತ ಆಸೆ ತುಡಿತ ಹುಮ್ಮಸ್ಸು ಇರೋ ವ್ಯಕ್ತಿ ಗೊತ್ತಿದ್ರೆ ಅವನನ್ನೇ ಕಳಿಸೋಣ ಅಂತ. ಸರ್, ಅದು ಆ ಜಾಗ ಯಾವುದು ಏನು ಅಂತಲೇ ಗೊತ್ತಿಲ್ಲ, ಅಲ್ಲಿಗೆ ಹೇಗೆ ಅಂತ ಅಪಾಯಿಂಟ್ ಮಾಡು ಸರ್. ಅಂಥ ಕ್ಯಾಂಡಿಡೇಟ್ ಸಿಗಲಿ, ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಆದರೆ ಅಂಥ ರಫ್ ಟಫ್ ಕ್ಯಾಂಡಿಡೇಟ್ ಯಾರಾದರೂ ಇದ್ದಾರಾ? ನೀನ್ ರಿಟೈರ್ ಆಗೋವರೆಗೂ ಇಲ್ಲ ಸಾಯೋವರೆಗೂ ನಾನು ಸೆಲೆಕ್ಟ್ ಆಗಲ್ಲ ಅಂತ ಚೆನ್ನಾಗಿ ಗೊತ್ತುಕೊಂಡು, ಬಟ್ ನೀ ಎರಡು ಕಿವಿ ಕುಕ್ಕೆ ಕ್ಲೀನ್ ಮಾಡ್ಕೊಂಡು ಕೇಳಿಸ್ಕೊ, ನಾನು ಒಂದು ರೂಪಾಯಿನೂ ನಿನಗೆ ಲಂಚ ಕೊಟ್ಟು ಪೊಲೀಸ್ ಆಗಿರಕಣ ಬರ್ತೀನಿ. ಆಯ್ತು, ನಡಿ ನಡಿ. ಈ ಟೆರರಿಸ್ಟ್ಗಳು ಎಲ್ಲೆಲ್ಲೋ ಬಾಂಬ್ ಇಡ್ತಾರೆ, ಮೊದಲು ಈ ಸೆಲೆಕ್ಟ್ ಮಾಡೋ ಆಫೀಸರ್ ಮನೆಗೆ ಬಾಂಬ್ ಇಡಬೇಕು. ಹೇಯ್, ಈ ಸಂಪತ್ಗೆ ಹಿಂಸಾಡ್ ಬೇಡ ಕೇಳು. ತುಂಬ ದಾಹ ಆಗ್ತಿದೆ, ಕುಡಿಯಕ್ ನೀರು ಸಿಗಲ್ವ ಇಲ್ಲಿ? ಯಾರು ಕೊಟ್ರು? ಇದು ನಾನು ನಿನಗೆ ಕೊಡ್ತಾ ಇರೋ 3,850 ಸೆಕೆಂಡ್ ವಾಟರ್ ಬಾಟಲ್. ಕೊಡೋ ವರದಕ್ಷಿಣೆ ದುಡ್ಡಲ್ಲಿ ಡಿಡಕ್ಟ್ ಮಾಡ್ಕೊ ಹೋಗಿಲ್ಲೇ. ಹಾ, ವರದಕ್ಷಿಣೆ ಬೇರೆ ಕೊಡ್ಬೇಕಾ? ನಿನ್ ಕಟ್ಕೊಳ್ಳೋದಂದ್ರೆ ಸುಮ್ಮನೆನಾ? ಹೌದಂತೆ. ನಿನ್ ಮದುವೆ ಆಗಿ ಸಂಸಾರ ಮಾಡ್ತಾ ಮಾಡ್ತಾ ಒಂದ್ ಫೈನ್ ಡೇ ತಿಕ್ಕಲಿಡಿದ್ರೆ ಅದನ್ನ ಸರಿ ಮಾಡ್ಕೊಳಕ್ಕೆ ದುಡ್ಡು ಬೇಕಲ್ವಾ? ನಾನ್ ಪೊಲೀಸ್ ಆಗಿ ದುಡಿಯೋ ಸಂಬಳ ಅದಕ್ಕೆಲ್ಲ ಸಾಕಾಗಲ್ಲ ಸ್ವೀಟಿ. ಇದಕ್ಕೇನ್ ಕಮ್ಮಿ ಇಲ್ಲ, ಮೊದ್ಲು ಪೊಲೀಸ್ ಆಗು, ಆಮೇಲೆ ಪೊಲೀಸ್ ಸಂಬಳದ ಬಗ್ಗೆ ಮಾತಾಡುವಂತೆ. ನೀನು ನನ್ ಕಿಂಡಲ್ ಮಾಡಕ್ಕಾಗ್ಬಿಟ್ಟಾ? ಆಗ್ತೀನಿ ಕಣೆ, ನಾನು ಪೊಲೀಸ್ ಆಗೇ ಆಗ್ತೀನಿ. ನನ್ನ ಸೆಲೆಕ್ಟ್ ಮಾಡೋ ಆಫೀಸರ್ ಒಬ್ಬ ಸತ್ತೋಗ್ಬಿಡಿ ತಡಿ, ಲಂಚ ಲಂಚ ಅಂತ ಸಾಯ್ತಾನೆ. ಬಾ, ಜಾಗ ಸಿಕ್ತಿ, ಇಬ್ರು ಕುತ್ಕೊಳ್ಳೋಣ. ಅದ್ ಎಷ್ಟೋ ಲಂಚ ಹೇಳ್ಬಿಡೋ, ಬೇಕಾದ್ರೆ ನಾನೇ ನಮ್ಮ ಅಪ್ಪನ್ಗೆ ಹೇಳಿ ಇಸ್ಕೊಟ್ಬಿಡ್ತೀನಿ, ಆಮೇಲೆ ಬೇಗ ಪೊಲೀಸ್ ಆಗಿ ನನ್ನ ಮದ್ವೆ ಆಗ್ಬಿಡು. ನನಗೆ ಲೈನ್ ಹೊಡಿತಾ ಇರೋ ಹುಡುಗರ ಕಾಟ ಜಾಸ್ತಿ ಆಗೋಗಿದೆ. ಅದು ಅಲ್ದೆ 30 ವರ್ಷ ಆದ್ಮೇಲೆ ಮದ್ವೆ ಆದ್ರೆ ಮಕ್ಕಳಾಗೋದು ಕಷ್ಟ ಅಂತೆ. ಹೌದಾ? ನೋಡು, ಈ ನನ್ ಮಗ ಆಫೀಸರ್ ನಾನ್ ಪೊಲೀಸ್ ಆಫೀಸರ್ ಆಗಕ್ಕೆ ಪ್ರಾಬ್ಲಮ್ ಮಾಡ್ತಾರದಲ್ದೆ ನನ್ ಮದುವೆಗೂ ಪ್ರಾಬ್ಲಮ್ ಮಾಡ್ತಿದ್ದಾನೆ. ಹೇಯ್, ಇವ್ರಿಗೆಲ್ಲ ಬಾಸ್ ಹೋಮ್ ಮಿನಿಸ್ಟರ್ ಇರ್ತಾನೆ, ಅವ್ರ ಹತ್ರ ಇವನ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ನನ್ ಪೊಲೀಸ್ ಕೆಲ್ಸಕ್ಕೆ ಇಟ್ಸ್ಕೊಂಡ್ಬಿಟ್ರೆ. ಸರಿ, ಅದು ಒಂದ್ ಕೆಲ್ಸ ಆಗೋಗ್ಲಿ ನಡಿಯಪ್ಪ. ಅವನಿಗೆ ಯಾವಾಗ್ಲೂ ಪ್ರಮೋಷನ್ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ, ಅದಕ್ಕಾಗಿ ಒದ್ದಾಡ್ತಿದ್ದಾನೆ ಅಷ್ಟೇ. ಯಾಕೆ ಹೆದರ್ಕೋತಾ ಇದ್ಯಾ? ಹೆದರ್ ಕೆಳಗಡೆ ಮತ್ತೆ ಇದಕ್ಕೆ ಅರ್ಜೆಂಟು, ಹಂಗಂತ ಈ ಜಾಗ ಬಿಟ್ರೆ ಪೊಲೀಸ್ ಕೆಲ್ಸನೂ ಸಿಗಲ್ಲ.
ನೋಡು ಪೊಲೀಸ್ ಕೆಲಸಕ್ಕೋಸ್ಕರ ಮೂತ್ರ ತ್ಯಾಗ ಎಲ್ಲ ಮಾಡ್ತಾ ಇದ್ದೀನಿ. ಛೀ, ಏನ್ ಅರಬ್ನಲ್ಲಿ ಸಿಗೋ ಪೆಟ್ರೋಲ್ ತ್ಯಾಗ ಮಾಡ್ದಂಗೆ. ಹ್ಮ್ ಕಣೆ ನೋಡ್ತಾ ಇರಿ, ಇದರಿಂದ ಗಾಡಿ ಓಡಿಸೋದ್ ಕಂಡು ಹಿಡ್ದೇ ಹಿಡಿತೀನಿ. ಹೋಮ್ ಮಿನಿಸ್ಟರ್ ಬಂದ್ರು. ಈಗ ಸಿ ಎಂ ಬರ್ಲಿಕ್ಕೆ ಹೇಳಿದರೆ, ಇವರಿಗೆಲ್ಲ ನಾಳೆ ಬರ್ಲಿಕ್ಕೆ. ಸರ್ ನಮಸ್ಕಾರ ಸರ್. ಸರ್ ನನ್ನ ಹೆಸರು ವಿಕ್ರಮ್ ಅಂತ ಸರ್. ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ತುಂಬಾ ಆಸೆ ಇದೆ ಸರ್. ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಸರ್. ನೋಡಿ, ಪೊಲೀಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅಂತಿರೋ ಪೊಲೀಸ್ ಟ್ರೈನಿಂಗ್ ತಗೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನನ್ನ ಕೇಳಿದ್ರೆ ನಾ ಏನ್ ಮಾಡೋಕ್ಕಾಗುತ್ತೆ? ಕರೆಕ್ಟ್ ಅಲ್ಲ ಸರ್. ಸರ್ ನೀವ್ ಹೇಳಿದೆಲ್ಲ ಕರೆಕ್ಟ್ ಸರ್. ಆದ್ರೂ ಒಂದ್ಸತಿ ಫೈಲ್ ಅಲ್ಲಿ ಅಲ್ಲ ಅಲ್ಲ ಸರ್ 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 ವಿಕ್ರಮ್ ಸರ್ 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 ಧೂಳು ಎಬ್ಸೋದಂದ್ರೆ ಇದೇನಾ? ಏಯ್ ಏನು ಹೇಳ, ನಾನು ಪೊಲೀಸ್ ಆದರೂ ಇಷ್ಟು ಸಂತೋಷ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಕಣೆ. ಅಬ್ಬ ಆನಂದವೋ ಆನಂದ. ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದ್ದಕ್ಕೆಲ್ಲ ಕರೆಕ್ಟ್ ಅಂದ್ಬಿಟ್ಟು ಬಂದ್ಯಲ್ಲ, ಮುಂದೇನು ಕತೆ? ಥೂ ಹಾಳಾದ್ದು. ಇದರಿಂದ ಅಪ್ಪನ ಹತ್ರ ಸರಿಗೆ ಮಾತಾಡೋಕ್ಕೂ ಆಗಲಿಲ್ಲ. ಪಾಪ ಬ್ಯುಸಿದ್ರು ಅಂತ ಅನ್ಸುತ್ತೆ. ನಾನು ಹೇಳಿದ್ರೆ ಕೇಳ್ತೀಯಾ? ಏನು ಹುಡುಗಾಟನ ಹೋಮ್ ಮಿನಿಸ್ಟರ್ನ ಮೀಟ್ ಮಾಡೋದು ಅಂದ್ರೆ? ಹುಡುಗಾಟನೇ ಹೇಳಿದ್ರೆ ಕಿರ್ಚ್ಕೋಬೇಡಿ. ಯಾರು ನೀನು? ಇಲ್ಲೇನು ಮಾಡ್ತಾ ಇದೀಯಾ ಸರ್? ನಾನು ಯಾವ ಟೆರರಿಸ್ಟು, ನ್ಯಾಕ್ಸಲೇಟು, ಭೂತ, ಆತ್ಮ ಏನೂ ಅಲ್ಲ ಸರ್. ಟೈಮ್ ಇವಾಗ 3 ಗಂಟೆ ಆಗಿದೆ, ಸೊ ಇವತ್ತು ಬೆಳಿಗ್ಗೆ ಅಂತ ಹೇಳೋಕ್ಕಾಗಲ್ಲ. ನೆನ್ನೆ ಬೆಳಿಗ್ಗೆ ಫ್ಲ್ಯಾಶ್ ಬ್ಯಾಕ್ ಹೋಗಿ ಸರ್, ನಾನು ಪೊಲೀಸ್ ಆಗಬೇಕು ಅಂತ ನಿಮ್ಮ ಹತ್ರ ಫೈಲ್ ತೊಗೊಂಬಂದಿದ್ದೆ. ಅದಕ್ಕೆ ನಾ ಹೇಳಿದ್ನಲ್ಲ ಏನು ಮಾಡಬೇಕು ಅಂತ. ಸರ್ ನೀವು ಹೇಳಿದ್ರಿ ಸರ್, ನಾನು ಅಪ್ಲಿಕೇಶನ್ ಎಲ್ಲ ಹಾಕ್ತಿದ್ದೀನಿ, ಟ್ರೈನಿಂಗ್ ಎಲ್ಲ ಹೋಗ್ತಾನೆ ಇರ್ತೀನಿ, ಆದರೆ ಸೆಲೆಕ್ಟ್ ಮಾತ್ರ ಆಗಲ್ಲ ಸರ್. ಯಾಕೆ? ಈ ಲಂಚ, ಅದು ಈ ಲಂಚದ ಮ್ಯಾಟ್ರ್ ಸರ್. ಅದೇನು ದೊಡ್ಡ ವಿಷಯ ಅಲ್ಲ ಸರ್, ನನ್ನ ಡೌಗ್ ಹೇಳ್ಬಿಟ್ರೆ ಟಪಕ್ಕಂತ ಬಂದ್ಬಿಡುತ್ತೆ, ನಾನು ಪೊಲೀಸ್ ಆಫೀಸರ್ ಆಗ್ಬಿಡ್ತೀನಿ. ಆದರೆ ಒಂದು ಸಲ ಈ ಲಂಚ ಕೊಟ್ಟಾದ್ಮೇಲೆ ಆ ಲಂಚನ ಹೇಗಾದರೂ ಮಾಡಿ ರಿಕವರ್ ಮಾಡ್ಕೊಂಡು ಸುಮ್ಮನಾಗ್ಬೋಣ ಅಂತ ಮೈಂಡಿಗೆ ಬಂದ್ಬಿಡುತ್ತೆ. ಒಂದು ಸರ್ತಿ ಲಂಚದ ರುಚಿ ಕಂಡ್ಮೇಲೆ ಅದು ಹೋಗುತ್ತೆ ಸರ್. ನನ್ನ ಪ್ರಕಾರ ಈ ಲಂಚ ಅನ್ನೋದು ಏಡ್ಸ್ ರೋಗ ಇದ್ದಂಗೆ, ಬರುತ್ತೆ ಹೋಗಲ್ಲ. ಏನಂತೀರಾ ಸರ್? ಜಾಸ್ತಿ ಮಾತಾಡ್ಬಿಟ್ನ ಸರ್. ಫಸ್ಟ್ ಆಫ್ ಆಲ್, ನಿಮ್ಮ ಪರ್ಸ್ನಲ್ ರೂಮಲ್ಲಿ ಹಿಂಗೆ ಎಂಟ್ರಿ ಕೊಟ್ಟಿದ್ದೇ ತಪ್ಪು. ಅದ್ರ ಮಧ್ಯೆ ಈ ಮಿಡ್ ನೈಟ್ ಭಾಷಣ ಎಲ್ಲ ಬೇಕಾ ಅಂತ ನಿಮ್ಮ ಕಣ್ಣು ಕ್ಯಾಕ್ರ ಸುಗಿತಾ ಇದೆ ಸರ್. ನಾನು ಹೇಳಕ್ಕೆ ಬಂದಿರೋದು ಇಷ್ಟೇ ಸರ್, ನನಗೆ ಲಂಚ ಕೊಟ್ಟು ಪೊಲೀಸ್ ಆಗಿ ಬೆಲ್ಟ್ ಕಿತ್ತೋಗೋ ಥರ ಹೊಟ್ಟೆ ಬರ್ಸ್ಕೊಳಕ್ಕೆ ಇಷ್ಟ ಅಲ್ಲ ಸರ್. ಜನಗಳಿಗೆ ಪೊಲೀಸ್ ಪವರ್ ಅಂದರೆ ಏನಂತ ತೋರಿಸ್ಬೇಕು ಸರ್, ಆ ಥರ ಪೊಲೀಸ್ ಆಗಬೇಕು ಅಂತ ಇಷ್ಟ ಸರ್. ಸರ್ ನೋಡಿ ಸರ್, ದಯವಿಟ್ಟು ನೋಡಿ ಸರ್, ನೋಡಿ ಸರ್, ರನ್ನಿಂಗಲ್ಲಿ ಫಸ್ಟು, ಜಂಪಿಂಗಲ್ಲೂ ಫಸ್ಟು, ಸರಿ ಫಿಸಿಕಲಿ ಸೂಪರ್ ಸರ್, ಹೈಟು ಓಕೆ ಸರ್. ಸರ್ ಇದೆಲ್ಲ ಏನೇ ಕೊಡ್ತಾರೆ ಬಿಡಿ ಸರ್. ಸರ್ ಫುಲ್ಲು ಟೈಟ್ ಸೆಕ್ಯೂರಿಟಿ ಅವರು ನಿಮ್ಮ ಮನೆಗೆ ಈ ಹೊತ್ತಿನಲ್ಲಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಅಂದರೆ ನನ್ನ ಮೀಟರ್ ಬಗ್ಗೆ ನೀವು ಯೋಚನೆ ಮಾಡಿ ಸರ್. ಸಾರಿ ಸರ್. ಅಂಥ ರಫ್ ಟಫ್ ಕ್ಯಾಂಡಿಡೇಟ್ ಯಾರಾದರೂ ಇದ್ದಾರಾ? ಯು ಆರ್ ಸೆಲೆಕ್ಟೆಡ್ ಸರ್. ಏ ಶೇಖರ್ ಸರ್, ಇವನ್ನ ನೋಡಿದ್ರ? ಇವನ್ 2 ಸಲ ಟ್ರೈ ಮಾಡಿದ್ರು, ಪೊಲೀಸ್ ಅಪಾಯಿಂಟ್ ಆಗಿಲ್ಲ ಅಂತ ಇವನಿಗೆ ಹುಚ್ಚಿಡಿದು ಬಿಟ್ಟಿದೆ. ಪೊಲೀಸ್ ಡ್ರೆಸ್ ಹಾಕೊಂಡು ಹೇಗೆ ಓಡಾಡ್ತಾ ಇದ್ದಾನೆ ನೋಡಿ. ಲೈ, ಈಗ ಯೂನಿಫಾರ್ಮ್ ಹಾಕೊಂಡು ಓಡಾಡೋದು ದೊಡ್ಡ ಅಫೆನ್ಸ್ ಕಣೋ. ಒದ್ದು ಒಳಗಡೆ ಹಾಕ್ಬಿಡ್ತೀನಿ, ತಿಕ್ಕಲ್ ನನ್ನ ಮಗನೇ. ಕೇಳೋ ಬಡ್ಡಿ ಮಗನೇ, ಹಾಗಂತ ನಮಗೆ ಹೇಳಕ್ಕಾಗಲ್ಲ ಸರ್. ಈಗ ಪೋಸ್ಟಲ್ಲಿ ನೀವು ನನಗಿಂತ ಸೀನಿಯರ್, ಈಗ ನಾನು ಪೊಲೀಸು ನೀವು ಪೊಲೀಸು, ಸೊ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಲೈ, ನಿನ್ನ ಪೊಲೀಸ್ ಅಂತ ಯಾವನ ಹೇಳಿದ್ರು? ಓ, ನಿಮ್ಗಿನ್ನು ಕಮಿಷನರ್ ಕಡೆಯಿಂದ ಮ್ಯಾಟರ್ ಬಂದಿಲ್ವಾ? ಐ ಥಿಂಕ್ ಈಗ ಕಮಿಷನರ್ ಫೋನ್ ತಗೊಂಡ್ರು, ನಂಬರ್ ಡಯಲ್ ಮಾಡಿದ್ರು, ಇನ್ಫೆಂಟ್ರಿ ರೋಡು, ಕಬ್ಬನ್ ಪಾರ್ಕ್, ಚಾಲುಕ್ಯ ಸರ್ಕಲ್ ಆ ಬಂದು ನೋಡಿ ಫೋನ್. ಟೇಕ್ ದ ಫೋನ್ ಯಾರ್. ಹಲೋ ಹಲೋ ಶಿವಮೂರ್ತಿ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಮಾರ್ನಿಂಗ್.
ನಿಮ್ಮ ಹತ್ರ ವಿಕ್ರಮ್ ಅಂತ ಒಬ್ಬ ಹುಡುಗ ಬರ್ತಾನೆ, ಅವನ ಹತ್ರ ಪೊಲೀಸ್ ಡ್ಯೂಟಿ ಲಿಸ್ಟ್ ಮತ್ತು ಕರ್ತವ್ಯಗಳ ಪ್ರೊಫಾರ್ಮಾಗೆ ನಿಮ್ಮ ಸಿಗ್ನೇಚರ್ ಆಗಿ ನನ್ನ ಹತ್ರ ಕಳಿಸಿ. ಸರ್, ಈ ಹುಡುಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪಾಯಿಂಟ್ ಆಗಿದ್ದಾನೆ ಸರ್. ಛೇ 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 ಛೇ, ಹಾಗೇನಿಲ್ಲ ಸರ್. ಇನ್ನೊಂದು ಸಲ ರಿಪೀಟ್ ಮಾಡಿ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಅವನು ಪೊಲೀಸ್ ಅಲ್ಲ. ಅದು ಆ ಹುಡುಗ ನೋಡಿ, ಕೇಳಿಸ್ಕೊಳ್ಳಿ, ಆ ಹುಡುಗ ಪೊಲೀಸ್ ಅಲ್ಲ. ಆ ಡಾಕ್ಯುಮೆಂಟ್ಸ್ ಸೈನ್ ಹಾಕಿ ನನ್ನ ಹತ್ರ ಕಳಿಸಿ. ಓಕೆ ಓಕೆ ಸರ್, ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಕೇಳಿಸ್ಕೊಂಡೇನಾ? ಮಾತಾಡ್ತಾನೆ, ತಗೋ, ಇದು ತಗೊಂಡು ಹೋಗಿ ಕಮಿಷನರ್ ಕೊಡು. ಮರಿ ನನ್ನ ಮಾತು ಕೇಳ ಸರ್. ನಮ್ಮ ತಾಯಿ ಸತ್ಯವಾಗ್ಲು ಇವತ್ತು ಬೆಳಗಿನ ಜಾವ 3 ಗಂಟೆಗೆ ಹೋಮ್ ಮಿನಿಸ್ಟರ್ ಸಾಹೇಬ್ರು ಯು ಆರ್ ಸೆಲೆಕ್ಟೆಡ್ ಅಂತ ಹೇಳಿದ್ರು ಸರ್. ಓಕೆ ಓಕೆ. ನೀವು ನೋಡಿದ್ರೆ ನಾನು ಪೊಲೀಸೇ ಅಲ್ಲ ಅಂತ ಆ ನನ್ನ ಮಗ ದುಶ್ಮನ್ಗೆ ಹೇಳ್ಬಿಟ್ರಲ್ಲ ಸರ್. ಒಂದು ನಿಮಿಷ, ನಾನು ಪೊಲೀಸ್ ಆಗೋದೆ ಅಂದ್ಕೊಂಡು ನೀವು ಕೂಡ ಯೂನಿಫಾರ್ಮ್ ಇನ್ನೂ ಲೇಟ್ ಆಗುತ್ತೆ ಅಂತ. ನಮ್ಮ ಮನೆ ಪಕ್ಕ ಒಂದು ಅಂಗಡಿ ಇದೆ ಸರ್, ಜಿಂಗಾಡಿ ಅಂತ ಟೇಲರ್ ಸರ್. ಪಾಪ ಮುದುಕ ಸರ್. ಮರಿ ನಾನು ಅವನಿಗೆ ಬಟ್ಟೆ ಹೊಲಿಯೋಕೆ ಕೊಟ್ಟು ಟಾರ್ಚರ್ಗೆ ಸರ್ ಮಿಷಿನ್ ಹೊಡೆದು ಹೊಡೆದು ಶರ್ಟ್ ಹೊಲಿದು ಪ್ಯಾಂಟ್ ಹೊಲಿಯೋಕ್ಕಾಗದೆ ಗ್ಲೂಕೋಸ್ ಹಾಕೊಂಡು ಅಡ್ಮಿಟ್ ಆಗಿಬಿಟ್ಟಿದ್ದಾನೆ ಸರ್. ಓಕೆ ರಾಜ, ನಮ್ಮ ಮಾತು ಕೇಳು. ಇಷ್ಟೆಲ್ಲ ಕಷ್ಟಪಟ್ಟರು ನಾನು ಪೊಲೀಸ್ ಅಲ್ಲ ಅಂತ ಕಪ್ಪಾಳು ಕೊಡ್ದ ಕೇಳ್ಬಿಟ್ರಲ್ಲ ಸರ್. ನಾನು ಹೇಳ್ತಾ ಇದ್ದೀನಿ, ಅಳ್ಬೇಡ ಅಳ್ಬೇಡ, ತಡ್ಕೋ, ಹೋಮಿಸ್ಟ್ರು ಬರ್ತಾ ಇದ್ದಾರೆ, ಬರ್ತಾರೆ ಬರ್ತಾರೆ, ನಾನು ಫೋನ್ ಮಾಡಿದ್ದೀನಿ ನೋಡು, ಅವರೇ ಬಂದ್ಬಿಟ್ಟು. ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್ ನೀವು ಬಂದಿದ್ದಕ್ಕೆ. ನಾನು ಹುಟ್ಟಿಸಿದ ಮಕ್ಕಳನ್ನು ಇಷ್ಟು ಸಮಾಧಾನ ಮಾಡಿರಲಿಲ್ಲ. ಏನಾಯಿತು? ಏನಿಲ್ಲ ಸರ್, ನಮ್ಮ ಪೊಲೀಸ್ ಆಫೀಸರ್ ಹತ್ರ ನೀನು ಪೊಲೀಸ್ ಅಲ್ಲ ಅಂತಂದೆ, ಅಷ್ಟಕ್ಕೆ ಬಿಕ್ಕಿ ಬಿಕ್ಕಿ ಮಗು ಥರ ಅಳ್ತಾ ಇದ್ದಾನೆ. ನೀ ಪುಣ್ಯ ಕಟ್ಕೊಂಡು ಬಂದಿದೆಯೋ ಮಹಾಪಾಪ ಮಾಡಿದೆಯೋ ನನಗಂತೂ ಗೊತ್ತಿಲ್ಲ. ಯಾಕೆ ಸರ್ ಮತ್ತೆ ಏನೇನೋ ಮಾತಾಡಿ ಹೆದರಿಸ್ತಾ ಇದ್ರಲ್ಲ ಸರ್. ಹಾಗೇನಿಲ್ಲ. ಹಾ, ಸೊ ನೀ ಪೊಲೀಸ್ ಆಗೋದಕ್ಕೆ ರೆಡಿ ಆಗಿದೆಯಾ? ಥೂ, ಹೋಗಪ್ಪ ಸರ್. ನಿಮ್ಮ ಹೋಮ್ ಮಿನಿಸ್ಟರ್ ಕಾರ್ ಮೇಲರ ಕೆಂಪು ಗೂಟದ ಮೇಲೆ ಹಣಗೂ ರೆಡಿ ಆಗಿದ್ದೀನಿ ಸರ್. ನೋಡು ಹೇಳಿ ಸರ್, ನಮ್ಮ ಹಿಂದಿನ ಇತಿಹಾಸದಲ್ಲಿ ಮತ್ತು ಮುಂದಿನ ಭವಿಷ್ಯತ್ನಲ್ಲಿ ನಿನ್ನಂಥ ಆಫೀಸರ್ ಆಗಿದ್ದಾರೆ ಅಂತ ನನಗೆ ಅನಿಸಲ್ಲ. ಒಂದು ಟ್ರೈನಿಂಗ್ ಪೀರಿಯಡ್ನಲ್ಲಿ ಟ್ರೈನಿ ಮತ್ತು ಅಪ್ರೆಂಟಿಸ್ ಟ್ರೈನಿ ಇರ್ತಾರಲ್ಲ, ಹಾಗೆ ನೀನು ಅಪ್ರೆಂಟಿಸ್ ಪೊಲೀಸ್, ಯು ವಿಲ್ ಬಿ ಡೈರೆಕ್ಟ್ಲಿ ರಿಪೋರ್ಟಿಂಗ್ ಟು ಮೀ. ಒಂದು ಮಾತು ಗಮನದಲ್ಲಿಟ್ಟು ಕೇಳಿಸ್ಕೋ. ಆಮೇಲೆ ನೀನು ನಿನಗೆ ಅಪ್ರೆಂಟಿಸ್ ಪೊಲೀಸ್ ಆಗಬೇಕು ಅನಿಸಿದ್ರೆ ಆಗ ಮುಂದುವರಿಸೋಣ. ನೀನು ಕೆಲಸ ಮಾಡಬೇಕಾಗಿರೋ ಭಾಗದ ಹೆಸರು ವಿಕ್ರಮ್ ತೀರ್ಥ, ಕರ್ನಾಟಕದ ಗಡಿನಾಡು. ಅಲ್ಲಿ ಬೇರೆ ಪೊಲೀಸ್ನಿಗೆ ಸಿಗೋ ಯಾವ ಸವಲತ್ತು ನಿನಗೆ ಸಿಗಲ್ಲ. ಗನ್ ಪವರ್, ಬೋರ್ಡಿಂಗ್, ಜೀಪ್, ಟಿ ಎ, ಡಿ ಎ ಏನೂ ಸಿಗಲ್ಲ. ನಿನ್ನ ಸಂಬಳ ಕೂಡ ನನ್ನ ಪರ್ಸ್ನಲ್ ಪಾಕೆಟ್ನಿಂದ ಪ್ರತಿ ತಿಂಗಳ ನಿನಗೆ ಹೋಗುತ್ತೆ. ನಿನ್ನ ಜಾಗದಲ್ಲಿ ನಮ್ಮ ಕಡೆಯಿಂದ ಯಾವ ವ್ಯಕ್ತಿನೂ ಕೆಲಸ ಮಾಡಲ್ಲ, ಮತ್ತು ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರಬಹುದು. ಇದಕ್ಕೆಲ್ಲ ನೀನು ರೆಡಿಯಾಗಿದೆಯಾ? ಸರ್, ಈಗ ನಾನು ಪೊಲೀಸಾ? ಹೌದು, ಪೊಲೀಸೇ. ಅಷ್ಟು ಸಾಕ್ಬಿಡಿ, ನಾನು ಪೊಲೀಸ್ ಅಂದ್ರೆ ಇನ್ ಮುಂದೆ ಏನ್ ಬಂದ್ರು ನೋಡ್ಕೊಂತೀನಿ, ನೋ ಪ್ರಾಬ್ಲಮ್. ನೋಡು, ನೀನು ಕೆಲಸ ಮಾಡ್ತಿರೋದು ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು. ತಿಳಿತಾ ಸರ್? ನಾನು ಡೌಗ್ ಹೇಳ್ಬಿಟ್ಟಿದ್ದೀನಿ ಸರ್. ಸರ್, ಬಟ್ ನೋ ಪ್ರಾಬ್ಲಮ್ ಸರ್, ಐ ವಿಲ್ ಮ್ಯಾನೇಜ್ ಇಟ್ ಸರ್. ಓಕೆ ಸರ್, ನನಗೊಂದು ಡೌಟ್. ನೀವು ಹೋಮ್ ಮಿನಿಸ್ಟರ್ ಆಗಿದ್ಕೊಂಡು ಯಾಕೆ ಈ ತರ ಸೀಕ್ರೆಟ್ ಆಗಿ ಕೆಲಸ ಮಾಡಿಸ್ತಿದ್ದೀರಾ? ನಿಮ್ಗಿರೋ ಪವರ್ಗೆ ನೀವ್ ಏನ್ ಬೇಕಾದ್ರೂ ಮಾಡಬಹುದಲ್ವಾ? ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಹೆತ್ತ ತಾಯಿಯನ್ನು ತಲೆ ಹಿಡಿಯೋ ರಾಜಕಾರಣಿಗಳು ಅನಾದಿ ಕಾಲದಿಂದ ಈ ಭೂಮಿಯ ಮೇಲಿದ್ದಾರೆ. ಅದ್ರ ಪರಿಣಾಮನೇ ನೀನು ಹೋಗ್ತಿರುವಂತ ಜಾಗ. ನಿನಗೊಂದು ಲೆಟರ್ ಬರುತ್ತೆ, ಅದರಲ್ಲಿ ನೀನೇನ್ ಮಾಡ್ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಬರೆದಿರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅಂದಾಗೆ ನಿನ್ನ ಡೋವನ್ ಚೆನ್ನಾಗಿ ನೋಡ್ಕೊ, ಈ ಕೆಲಸದಲ್ಲಿ ಆಕಿನ ಮರಿಬೇಡ. ಇಲ್ಲ ಸರ್, ಖಂಡಿತ. ಸರ್, ತಗೊಳ್ದೆ ಹೋಗ್ತಿದ್ದೀರಾ? ಏನು ಸಲ್ಯೂಟ್. ತಗೊಳ್ಳ ತಾಯಿ, ಪ್ರಸಾದ ತಿಂದು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಹೇಯ್, ಯಾಕೆ ಡಲ್ಲ ಕೂತಿದ್ಯಾ? ದೇವಸ್ಥಾನದ ಒಳಗಡೆನು ಬರಲಿಲ್ಲ, ಏನಾಯ್ತು? ಈ ದೇವ್ರು ಸರಿ ಇಲ್ಲ, ಕೈ ಕೊಟ್ಬಿಟ್ಟ. ಹೋ, ಹೌದಾ? ಇಷ್ಟು ದಿನ ದೇವರು ವರಶಾಪ ಮಾತ್ರ ಕೊಡ್ತಾನೆ ಅನ್ಕೊಂಡಿದ್ದೆ, ಕೈಯೂ ಕೊಡ್ತಾನ? ಸೂಪರ್. ಹೇ, ಕೈ ಕೊಟ್ಟ ಅದನ್ನಾದ್ರೂ ಹೇಳು. ನಾನು ಈ ದೇವ್ರ ಹತ್ರ ನಿನ್ನ ಪೊಲೀಸ್ ಕೆಲ್ಸದ ಬಗ್ಗೆ ಹರಕೆ ಹೊತ್ಕೊಂಡಿದ್ದೆ. ಎಷ್ಟು ಹೋಮ, ಹವನ, ಪೂಜೆ ಎಲ್ಲ ಮಾಡಿಸಿದ್ದೆ ಗೊತ್ತಾ?
ಆದ್ರೂ ಈ ದೇವ್ರು ಕೈ ಕೊಟ್ಬಿಟ್ಟ. ಏ ಪಾರು, ದೇವ್ರೆಲ್ಲ ಕರೆಕ್ಟ್ ಆಗಿ ಮಾಡಿದನಲ್ಲ, ನನಗೆ ಪೊಲೀಸ್ ಕೆಲಸ ಸಿಕ್ತಲ್ಲ. ಇನ್ನೇನು, ನಾನು ಹರಕೆ ಹೊತ್ಕೊಂಡಿದ್ದು ನಿನಗೆ ಪೊಲೀಸ್ ಕೆಲಸ ಸಿಗಬಾರ್ದು ಅಂತ. ಅಯ್ಯ, ನಿನ್ನ ದುಷ್ಮನ್ ಎಲ್ಲಿದ್ಯಾ ಅಂದ್ರೆ ಮಗಳೆಲ್ಲ ಮಲಗಿಸ್ಕೊಂಡ್ರಂಗಾಯ್ತು. ನಿನ್ನಿಂದನೇ ನನಗೆ ಪೊಲೀಸ್ ಕೆಲಸ ಇಷ್ಟು ಲೇಟಾಗಿ ಸಿಕ್ಕಿದ್ದು. ಚಚ್ಚ ಸಾಯಿಸಾಕ್ಬಿಡ್ತೀನಿ. ಸರಿ, ಅದನ್ನೇ ಮಾಡು, ಒಳ್ಳೇದು. ಯಾಕಂದ್ರೆ ಅಷ್ಟು ದೂರ ನಿನ್ನ ಎಲ್ಲೋ ಬಿಟ್ಟಿರೋದಕ್ಕೆ ನನಗೆ ಭಯ ಆಗುತ್ತೆ. ಭಯನ? ಅಯ್ಯೋ, ಯಾಕೋ ಪುಟ್ಟ ಭಯ? ಹಾ, ಯಾಕೆ? ನಿನಗೆ ನನಗಿಂತ ಚೆನ್ನಾಗಿರೋ ಯಾರಾದರೂ ಹುಡುಗಿ ಸಿಕ್ಕಿದ್ರೆ ನಿನ್ನ ಮರೆತು ಬಿಡ್ತೀಯಾ ಅಂತ. ಹೋ, ಹಿಂಗೆ. ಸೊ ನಿನಗೆ ನನ್ನ ಮೇಲೆ ಪ್ರೀತಿಗಿಂತ ಡೌಟೇ ಜಾಸ್ತಿ ಇದೆ. ಈಗ ಬೇರೆ ಯಾರಾದರೂ ನಿನಗಿಂತ ಚೆನ್ನಾಗಿರೋಳು ಅಂತ ಅಂದ್ಯಲ್ಲ, ಈಗ ನೀನ್ ಚೆನ್ನಾಗಿದ್ಯಾ ಅಂತ ಯಾರು ಹೇಳಿದ್ರು? ಮನಸ್ಸು ಮುಟ್ಟೋ ಚೆನ್ನ ನೀನೆ, ಕೋಟಿ ಕೋಟಿ ಹುಡುಗಿರಲ್ಲಿ ನಿನ್ನಂತ ಯಾರು ಇಲ್ಲ. ನಿನ್ನ ಕಣ್ಣು ನಿನ್ನ ಬಿಟ್ಟು ಯಾರನ್ನು ನೋಡೋದಿಲ್ಲ. ನೀನೇ 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 ನೀನೆ, ಮನಸ್ಸು ಮುಟ್ಟೋ ಚೆನ್ನ ನೀನೆ. ಈ ದಿನ ನಮ್ಮ ಕಾಲೇಜಲ್ಲಿ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಸೇರಿದಿರಾ. ಅಷ್ಟೇ ಅಲ್ಲದೆ ಪ್ರೊಫೆಸರ್ಸ್, ಪ್ರಿನ್ಸಿಪಲ್ಸ್ ಹಾಗೂ ನಮ್ಮ ಅತಿಥಿಗಳಾಗಿ ಬಂದಿರುವ ಮಿನಿಸ್ಟರ್ಸ್, ನಿಮ್ಮೆಲ್ಲರ ಮುಂದೆ ನಾನು ಹೇಳೋಕೆ ಇಷ್ಟಪಡೋದೇನೆಂದ್ರೆ, ಬಯೋಟೆಕ್ ಸ್ಟೂಡೆಂಟ್ ಫೈನಲಿಯ ಪಾರ್ವತಿ, ಐ ಲವ್ ಯು. ಇನ್ನೂ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಪೊಲೀಸ್ ಆಗೋ ವಿಷಯ ಹೇಳ್ಕೋಬೇಡ. ಅದೇನೋ ಗೊತ್ತಿಲ್ಲ, ಅವ್ರ ಪೊಲೀಸ್ ಕೆಲಸ ಅಂದ್ರೆ ಚೂರು ಆಗಲ್ಲ. ಬಾ. ಇದೇನೋ ವಿಕ್ರಮ್ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದೆ ಅಮ್ಮ. ಇವಳು ನನ್ನ ಫ್ರೆಂಡು, ನಾನು ಇವಳನ್ನೇ ಮದುವೆ ಆಗೋದು. ಕಣ್ಣಲ್ಲಿ ಸಾಲು ದೀಪ, ನಿನ್ನಿಂದಾನೆ ಈಗ ಹೆಚ್ಚಾಯ್ತು ಭೂಮಿ ತಾಪ. ಕಣ್ಣಲ್ಲೇನೆ ಕೊಲ್ಲುತ್ತಿರುವೆ, ಮತ್ತೆ ಮತ್ತೆ ನನ್ನ ಗೆಲ್ಲುವೆ. ಭೂತ ಕನ್ನಡಿಲು ಕಾಣಲ್ಲ ಒಂದು ಲೋಪ, ನೂರಕ್ಕೂರು ಅಂಕ ನೀಡೋಕೆ ತಕ್ಕ ರೂಪ. ಅಷ್ಟು ಚಂದ ನನ್ನ ಚೆಲುವೆ, ನನ್ಗೆ ಈಗ ಜಂಬ ಇದುವೆ. ಏ, ನೀನು ಉಸಿರಾಡೋ ಗೊಂಬೆ ನೋಡಿದ್ಯಾ? ಉಸಿರಾಡೋ ಬೊಂಬೆನಾ? ಹಾ, ಬಾ. ಇವಳೆ ನನ್ನಜ್ಜಿ. ಓ, ನಾನು ಹುಟ್ಟದಾಗಿಂದ ಇಲ್ಲಿವರೆಗೂ ಇವಳು ಹೀಗೆ ಇರೋದು.
ಆ ದೇವ್ರಿಗೆ ಅದು ಯಾವಾಗ ಇವಳ ಮೇಲೆ ಕರುಣೆ ಬರುತ್ತೋ. ಅಜ್ಜಿ ಇವಳೆ ನನ್ನ ಉಡ್ಬಿ. ನೀನ್ ಹೆಲ್ತ್ ಚೆನ್ನಾಗಿ ಕಾಪಾಡ್ಕೋ, ಕೆಲ್ಸದಲ್ಲೂ ಒಳ್ಳೆ ಹೆಸರು ತಗೋ, ಯಾಕಂದ್ರೆ ನೀನ್ ನನ್ನ ಕೊನೆವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಅದು ಈ ಟಿ ಎ ಡಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಏನು ಕೊಡ್ತಿಲ್ಲ, ಅದಕ್ಕೆ ಖರ್ಚ್ಕೊಂಡು 2,000 ರೂಪಾಯಿ ಇದ್ರೆ ಕೊಡ್ತೀಯಾ? ಲಾಂಗ್ ಜರ್ನಿ ಅಲ್ವಾ, ಸ್ವೀಟ್ ಬಿಡ ಗಿಡ ತಿನ್ಕೊಂಡು ಕುಲ್ಕಣ್ ಗಿಲ್ಕಣ್ ಹಾಕೊಂಡು ಹೋಗ್ತೀನಿ. ಲೈಫಲ್ಲಿ ಇನ್ನೊಂದ್ಸಲ ನನಗೆ ಮುಖ ತೋರಿಸ್ಬೇಡ ನೀನು. ಅಲ್ಲ ಅಲ್ಲಮ್ಮ, ಐ ಲವ್ ಯು, ಐ ಹೇಟ್ ಯು. ಟಿಕೆಟ್ ಸರ್? ಸರ್ ಟಿಕೆಟ್ ದುಡ್ಡಲ್ಲಿ ಡಿಸ್ಕೌಂಟ್ ಇಲ್ವಾ? ಡಿಸ್ಕೌಂಟಾ? ನಿಮ್ ಹುಡುಗಿ ಎಷ್ಟದ ಕಾಲಿ ಏಮಾರಿ ಏನಾದ್ರೂ ಕ್ಲಾಸಿಗೆ ಬಿದ್ದಿದ್ರೆ ಡಮಾರಿ ಸಾಕಾಗ್ಬಿಡೋದು. ಆಕೆ ನಿಮ್ ಲವರ? ಹೂ ಬಾಸ್, ನಿಮ್ಗೆ ಗೊತ್ತಾಯ್ತು? ನೀವು ಬಸ್ ಟಿಕೆಟ್ ದುಡ್ಡಲ್ಲಿ ಡಿಸ್ಕೌಂಟ್ ಕೇಳ್ದಾಗ ಗೊತ್ತಾಯ್ತು ಅವಳು ನಿಮ್ ಲವರ್ ಅಂತ. ನೋಡಿ, ಹುಡುಗಿರ್ ಖರ್ಚು ಆಗಿರುತ್ತೆ, ನಾವು ಗಂಡಸ್ರು ಎಷ್ಟು ಉಳಿಸಿದ್ರು ಸಾಕಾಗಲ್ಲ. ಹೌದಾ? ಹಂಗ ಅದೇನೋ ಗೊತ್ತಿಲ್ಲ, ನಮ್ಮ ಹುಡುಗಿ ಇವತ್ತರ್ಗು ನನ್ನ ಕೈಲಿ 1 ರೂಪಾಯಿ ಖರ್ಚು ಮಾಡಿಸಿಲ್ಲ. ನಾನೇ ಅವಳ ಹತ್ರ 2,000 ರೂಪಾಯಿ ಕಿತ್ಕೊಂಡು ಕಳಿಸ್ದೆ. ಹೌದಾ? ನೀನ್ ದೊಡ್ಡ ಐನಾಚನೆ ಗುರು. ಹ್ಮ್, ಇರ್ಬೋದು. ಸರಿ, ಎಲ್ಲಿಗೆ? ವಿಕ್ರಮ್ ತೀರ್ಥ. ಈ ಬಸ್ ಏನಿದ್ರು ಬೆಳಗಾವಿಗೆ ಹೋಗೋದು, ಅಲ್ಲಿ ಇಳ್ಕೊಳ್ಳಿ, ಅಲ್ಲಿಂದ ಮುಂದೆ ನೀವೆಲ್ಲಾದ್ರೂ ಹೋಗಿ. ಓಕೆ, ಅಲ್ಲಿಗೆ ಹೋಗ್ತೀನಿ, ಕೊಡಿ ಟಿಕೆಟ್ಸ್. ಟಿಕೆಟ್ಸ್ ನಿದ್ದೆ ಮಾಡತ್ರ ಡೌ ಮಾಡಬೇಡಿಪ್ಪ, ಟಿಕೆಟ್ ತಗೊಳ್ಳಿ. ಟಿಕೆಟ್ ತಗೊಂಡು ಪ್ರಯಾಣ ಮಾಡಬೇಕು, ಇಲ್ಲಾಂದ್ರೆ ನನ್ನ ಕೆಲಸ ಹೋಗ್ಬಿಡುತ್ತೆ. ರಾಜ್ಯನೇ ಆಗೋಯ್ತಾ? ಹೂ, ಹೋಮ್ ಮಿನಿಸ್ಟರ್ ಹೇಳಿದ್ದು ಬಾರ್ಡರ್ ಒಳಗೆ ಅಂತಲ್ವಾ? ಥೂ, ಇಲ್ಲಿ ಯಾರನ್ನಾದ್ರೂ ಅಡ್ರೆಸ್ ಕೇಳೋಣ ಅಂದರೆ ಹುಲ್ ತಿನ್ನೋಕೆ ಬರೋ ಹಸುನೂ ಕಾಣ್ತಿಲ್ಲ. ಆಗಲ್ಲಪ್ಪ, ಇನ್ನು ನನ್ನ ಕೈಲಿ ನಡೆಯೋಕ್ಕಾಗಲ್ಲ. ಅಲ್ಲಿ ಯಾರೋ ಕೆಲಸ ಮಾಡ್ತಿರೋಂಗಿದೆ, ಅವ್ರನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಹೋಗಕ್ ಮುಂಚೆ ಡ್ಯೂಟಿಗೆ ಜಾಯ್ನ್ ಆಗ್ಬಿಡೋದು ಒಳ್ಳೇದು. ಜಿಂಗಾಡಿಗೆ ಪ್ಯಾಂಟ್ ರೆಡಿ ಆಗ್ತೈತೆ, ಕಳಿಸ ಕೇಳ. ಜೈ ಚಾಮುಂಡೇಶ್ವರಿ. ತಾಯಿ, ನೀ ತೋರಿಸಿದ ದಾರಿ ಮಹಾರಾಷ್ಟ್ರ ಪ್ರಾರಂಭ. ಇದು ವಿಕ್ರಮ ತೀರ್ಥ. ಇದು ಕರ್ನಾಟಕ ರಾಜ್ಯ ತಾನೆ? ಮತ್ತೆ ಅಲ್ಲಿ ಯಾಕೆ ಕರ್ನಾಟಕ ರಾಜ್ಯ ಮುಕ್ತಾಯ ಅಂತ ಬೋರ್ಡ್ ಹಾಕಿದೆ ಹೇಳಿ ಬಾಸ್. ಏನು ಇಲ್ಲೇನೋ ಮಾಡ್ತಾ ಇದೀಯಾ?
ಅವ್ರು ನೋಡಿದ್ರೆ ಸುಮ್ಮನೆ ಬಿಡ್ತಾರೋ ನಿನ್ನ? ನಿಂಗೆ ಹೊಡಿಯೋದಲ್ದೆ ನನ್ಗೆ ಹೊಡಿತಾರಲ್ಲೋ. ಹೋಗು ಕೆಲಸ ನೋಡು, ಹೋಗು ಹೋಗು. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿದೆ. ಪೊಲೀಸ್ ಸ್ಟೇಷನ್? ಅದು ಕೆಡವಿ ಎಷ್ಟೋ ವರ್ಷ ಆಯಿತು. ನೀವೇನು ಪೊಲೀಸಾ? ಒಂಥರ ಅಪ್ರೆಂಟಿಸ್ ಪೊಲೀಸ್. ಪೊಲೀಸ್ ತರ ಇಲ್ಲಿ ಯಾರೇ ಬಂದ್ರು ಪಡ್ಡೆ ಬಾಯ್ನ ಮೊದಲು ಭೇಟಿ ಆಗ್ಬೇಕು. ನನ್ಗೆ ಅವ್ರ ಪರಿಚಯ ಅಲ್ಲ, ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ? ಹ್ಮ್. ಪೊಲೀಸ್ ಆಯ್ ಕ್ಯಾ? ಹಾ, ಪೊಲೀಸ್, ಅಪ್ರೆಂಟಿಸ್ ಪೊಲೀಸ್, ಹೊಸ್ತಾಗ ಅಪಾಯಿಂಟ್ ಆಗಿದ್ದೀನಿ. ಜಾ ಚಾಯ್ ಗಿವ್ನೆ. ಹಾ ತಿ ಜಾಯ್ಲ ಪೊಲೀಸ್ ಕುಟುನೆ ತೇರ ಆಮ್ಚ ದುಳ್ಯಾಚ ಸಮೋರ್ ಇತನ್ ಜಾಯಾಲ ಸಾಂಗ್ತಲ ನೈತಾರ್ ಕುಟುನ್ ನಾಲ ಆತೋ ತಿತಾಸ್ ಪಾಟ ಆತೋ ಡೈರೆಕ್ಟ್ ಉಪರ್ ದೇವಾಚ ಜವಳ್ ಏಕ್ದಮ್ ಗಾವ್ಟಿ ಪೀಸ್ ಐರೆ ಏ ಕಾಳು ಏನಂದ್ರಿವ್ರು? ಈ ಪೊಲೀಸ್ ಮಕ್ಕಳು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಮರ್ಯಾದೆಯಾಗಿ ಅವ್ರನ್ನ ಇಲ್ಲಿಂದ ಹೋಗೋಕ್ ಹೇಳು, ಇಲ್ಲ ಅಂತಂದ್ರೆ ಇವನನ್ನ ಇಲ್ಲೇ ಹೂತ್ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ನಿನ್ನ ಜೀವಕ್ಕೆ ಸಾಕಷ್ಟು ಅಪಾಯ ಬಂದರೂ ಬರ್ಬೋದು, ಅಪಾಯ ಬಂದರೂ ಬರ್ಬೋದು. ಇವನನ್ನ ಇಲ್ಲೇ ಹೂತ್ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ ಸರ್. ಪೊಲೀಸ್ ಸ್ಟೇಷನ್ ಇವ್ನ್ ಕೆಡ್ವಿದ್ರೆ ಈ ಹಲ್ಕ ನನ್ ಮಗನ ಆಫೀಸ್ ಸೈನ್ ಮೇಲಿಂದ ಪೊಲೀಸ್ ಸ್ಟೇಷನ್. ಹೇ ಹಾಗ ಮಾಡಬಾರ್ಣ. ಏ ಸಾಂಗ್ಲಿ ಕ್ಷೇತ್ರಾಚ ಮತ ಬಾಂಧವ ಬಂಧು ಭಾಗಿನಿಯೋ ತುಮಚಾ ಕುಲಕರ್ಣಿಲೆ ನಮಸ್ಕಾರ. ಏ ಕ್ಷೇತ್ರಾಚ ಓ ಹೊಸಮನಿ ಏಕ ಭ್ರಷ್ಟಾಚಾರ್ಯ ಸೇತ
और ये हजा पार्टी जाकर ನಾನು ಹೋಗಿ ನನ್ನ ತಮ್ಮನ ನೋಡೋ ಅಷ್ಟರಲ್ಲಿ ನನ್ನ ತಮ್ಮನ ಹೊಡೆದವನು ಹೇಳ ಆಸ್ಪತ್ರೆಯಲ್ಲಿ ಬಿದ್ದಿರ್ಬೇಕು. ಏನು ಮಾಡ್ತೀರೋ ಗೊತ್ತಿಲ್ಲ. ಯಾರೋ ನನ್ನ ತಮ್ಮನ ಹೊಡೆದಿದ್ದು ಪೊಲೀಸ್ ಅಂತ ಅಣ್ಣ. ನಮ್ಮ ಅಪ್ಪನ ಕಾಲದಲ್ಲಿ ಅಲ್ಲಿ ಪೊಲೀಸ್ ಸ್ಟೇಷನ್ ಇಲ್ಲ ಅನ್ಸುಬಿಟ್ಟಿದೀವಿ. ಈಗ ಅವನು ಪೊಲೀಸು. ಯಾರು ಯಾರು ನೀವೆಲ್ಲ ಯಾರು ನೀವೆಲ್ಲ ಯಾರು ನೀವೆಲ್ಲ ಯಾಕೆ ಅವ್ರು ನಿಮ್ಮನ್ನ ನಾಯಕ್ ಚೈನ್ ಕಟ್ಟಾಕ್ದಂಗೆ ಕಟ್ಟಾಕಿದಾರೆ? ಅವನ್ ಯಾವನ್ಗೂ ಎದ್ರಿಕೊಂಡು ನೀವ್ ಯಾಕೆ ಸಾಯ್ತಾ ಇದೀರಾ? ಇಲ್ಲಿ ಲಗ್ದಿದ್ ಮಣ್ಣು ಎಲ್ಲಿ ಹೋಗ್ತಾ ಇದೆ? ಏನು ಏನಿದೆಲ್ಲ ಹೇಳಿ. ಗೊತ್ತಿಲ್ಲ ಸರ್, ಇದು ಇವತ್ತು ನಿನ್ನದಲ್ಲ ಸರ್. ನಮ್ಮ ಅಪ್ಪ ಅವರಪ್ಪನ ಕಾಲದಿಂದನು ಹೀಗೆ ನಡೀತಾ ಇದೆ. ನಾವೆಲ್ಲ ಕನ್ನಡದವರಂತೆ, ಆದ್ರೆ ಇದ್ಯಾವುದು ನಮ್ದಲ್ವಂತೆ. ಇದೆಲ್ಲ ಅವರದಂತೆ ಸರ್. ಇದಕ್ ಮೇಲೆ ನಮ್ಗೆ ಏನೂ ಗೊತ್ತಿಲ್ಲ ಸರ್, ಪ್ರಮಾಣವಾಗ್ಲೂ ಗೊತ್ತಿಲ್ಲ ಸರ್. ಇವ್ರು ಯಾರು ಒಳ್ಳೆಯವರಲ್ಲ ಸರ್. ದಯವಿಟ್ಟು ಹೊರಡ್ಬಿಡಿ ಸರ್, ಹೊರಡ್ಬಿಡಿ ಸರ್, ಸರ್ ಸರ್ ಹೊರಡಿ ಸರ್, ಹೊರಡಿ ಸರ್ ಬೇಗ. ಇವ್ರು ಯಾರು ಒಳ್ಳೆಯವರಲ್ಲ ಸರ್, ನನ್ನ ಮಾತು ನಂಬಿ ಹೊರಡಿ ಸರ್. ನೀವು ಹೊರಡಿ ಸರ್. ಸರ್ ಅವರು ಕೋಮಲಿದ್ದಾರೆ ಸರ್. ಕೋಮಾನ ಸರ್, ಅವ್ರಿಗೆ ಕಬ್ಬಿಣಕ್ಕಿಂತಲೂ ಸ್ಟ್ರಾಂಗ್ ಆಗಿರೋ ಮೆಟಲ್ ತಗೊಂಡು ಯಾರೋ ಹೊಡೆದಿದ್ದಾರೆ ಸರ್. ಕೈಯಲ್ಲಿ ನೋಡ್ದ ಅಣ್ಣ. ಆಂಬ್ಯುಲೆನ್ಸ್ ಆಯ್ಲಿ ಪಟೇ ಪಟೇ ಎದ್ದೇಳು ಪಟೆ, ನಿನ್ನ ಹೊಡೆದವನ್ನ ಹೆಣ ಬಂದಿದೆ. ಎದ್ದೇಳು ಪಟೆ, ಎದ್ದೇಳು ಪಟೆ. ನಮ್ಮತ್ರ ಏನೇನಿದೆ? ಕೊಯ್ತ, ರಾಡ, ತಲುವಾರ, ಸಗಳ ಉಡೋಕ, ಉಸ್ಕಮ್ಮ ಇಲ್ಲ ಅವನ ಸಾವು. ಉಫ್, ಈ ಅಪ್ರೆಂಟಿಸ್ ಪೊಲೀಸ್ ಕೆಲಸ ಮಾಡಿದ್ರ ಜೊತೆ ಕುಲ್ಮೆ ಕೆಲಸನೂ ಮಾಡ್ದಂಗಾಯ್ತು. ಪರವಾಗಿಲ್ಲ, ಇಲ್ಲಿ ಜಿಮ್ ಇಲ್ವಲ್ಲ, ಇದೇ ಜಿಮ್ ವರ್ಕೌಟ್ ಮಾಡ್ದಂಗಾಯ್ತು. ಹೇಯ್, ಯಾಕೆಲ್ಲರೂ ಹಿಂಗ್ ನಿಂತ್ಕೊಂಡ್ಬಿಟ್ಟಿದಿರಿ? ಚೈನ್ ಬಿಚ್ಚಾಯ್ತಲ್ಲ. ನೀವ್ ಆರಾಮಾಗಿ ಓಡಾಡ್ಕೊಂಡಿರಿ, ಯಾರ್ ಯಾವ್ದಕ್ಕೂ ಹೆದರ್ಕೋಬೇಕಾಗಿಲ್ಲ. ನಾನಿದ್ದೀನಿ, ಇದು ನಿಮ್ ಜಾಗ, ನಿಮ್ ಜಾಗ ಮಾತ್ರ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳುವಿರಲ್ಲ ಹಾಯಾಗಿ, ಬಾಳುವಿರಲ್ಲ ಹಾಯಾಗಿ. ನಾನಿರುವುದೇ ನಿಮಗಾಗಿ. ಮಯೂರ ಫಿಲ್ಮ್ ಹಾಡು ನೆಪ ಬಂತು, ನಾನು ಎಲ್ಲೋ ಹೋಗ್ಬಿಟ್ಟೆ. ಹಾಂ, ಈಗ ರೌಂಡ್ಸ್ ಹೋಗ್ಬಿಟ್ಟು ಬರಬೇಕು. ಈ ಊರಲ್ಲಿ ಜಮಾನ್ ಹಿಂದೆ ಪೊಲೀಸ್ ಸ್ಟೇಷನ್ ಇತ್ತು ಅಂದಮೇಲೆ ಈ ಊರಿನ ಲಿಮಿಟ್ಸು, ಉದ್ದ, ಅಳತೆ ಅಂತೆಲ್ಲ ಇರಲೇಬೇಕು. ಅದು ನಂಗೆ ಗೊತ್ತಿಲ್ಲ, ಅದಲ್ಲಿ ಏನು ಅಂತ ನಾನು ಫಿಕ್ಸ್ ಮಾಡ್ಕೊಂಬರ್ತೀನಿ. ನನಗೆ ಕ್ರಾಸ್ ಮಾಡ್ಕೊಂಬಂದಿದ್ದ ಬಾರ್ಡ್ರ್ ಮೇಲೆ ಒಂದು ಡೌಟು. ಒಳ್ಳೆ ಇಂಡಿಯಾ ಪಾಕಿಸ್ತಾನ್ ರೇಂಜಲ್ಲಿ ಬಾರ್ಡ್ರ್ ಹಾಕಿದ್ದಾರೆ ಅಂದರೆ ಅದು ಪಕ್ಕಾ ನಮ್ಮ ಗೌರ್ಮೆಂಟಲ್ಲ. ಯಾಕಂದರೆ ನಮ್ಮ ಸರ್ಕಾರ ಸುಮ್ಮನೆನೂ ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ಲ. ಈ ಊರು, ಈ ಜನ, ಇಲ್ಲಿನ ಕಂಡೀಷನ್ ನೋಡ್ತಿದ್ರೆ ನನಗೆ ಅನ್ನಿಸ್ತಾ ಇದೆ ನನ್ನ ಕಲ್ಲು ಹೊಡ್ಸ್ಕೊಂಡೋದ್ರಲ್ಲ, ಅವರೇ ಹಾಕಿರೋ ಬಾರ್ಡರ್ ಇರಬೇಕು. ಇರಲಿ, ಈ ಪೊಲೀಸ್ ಬಟ್ಟೆ ಹಾಕಿರೋ ಜೋಶಲ್ಲಿ, ಡ್ಯೂಟಿ ಚಾರ್ಜ್ ತಗೊಂಡಿರೋ ಖುಷಿಲಿ,
ನಾವೇ ಹೋಗೊಂದು ಬಾರ್ಡರ್ ಫಿಕ್ಸ್ ಮಾಡ್ಬೇಡ ಏನಂತೀರಾ? ಹೂವನಪ್ಪ ಹಂಗೇಳ ಮತ್ತೆ ಜೀಪು. ಆ ನನ್ನ ಮಗನ ಆಫೀಸ್ ನಮ್ಮ ಪೊಲೀಸ್ ಸ್ಟೇಷನ್ ಆದ್ಮೇಲೆ ಅವನ್ ಜೀಪು ಡಿಪಾರ್ಟ್ಮೆಂಟ್ ಜೀಪ್ ಆಗಿದ್ರಲ್ಲಿ ಏನು ತಪ್ಪಿಲ್ಲ. ಹೂವನ್ನು ನಾನು ಹೇಳಿದಕ್ಕೆಲ್ಲ ಹೂ ಅಂತ ಇರು. ಹ್ಞೂ ಹಾ ಎಲ್ಲ ಓಕೆ, ಒಂದು ಮಿಸ್ಸಿಂಗ್ ಇದೆ. ಆ ಸುಳ್ಳ ತಗೊಂಬ. ಇದರಲ್ಲಿ ಇನ್ನೊಂದೇನೋ ಬರೀಬೇಕು. ಹಿಂಗ್ ಬರ್ತಿದ್ದಾನೆ ಅಂದ್ಮೇಲೆ ನನ್ನ ಕೈಲಿ ಒದೆ ತಿಂದೋ ನನ್ನನ್ನು ತಮ್ಮನೂ ಆಗಿರ್ಬೇಕು. ಒದೆ ತಿಂದವರೇ ಸ್ಪೀಡ್ ಆಗಿ ಬರ್ತಿರ್ಬೇಕಾದ್ರೆ ನಾವು ಹೊಡೆದು ನಾವಿನ್ನ ಸ್ಪೀಡ್ ಆಗಿ ಹೋಗ್ಬೇಡ ಅಲ್ವಾ? ಇರೋದಲ್ಲ ಕಣ ದಮ್ಮು ಪೊಲೀಸ್, ಇದಕ್ಕಿರೋದು ದಮ್ಮು. ನಾನು ಆಲ್ರೆಡಿ ಯಾವ ರೇಂಜಿಗೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿಬಿಟ್ಟಿದ್ದೀನಿ. ನಿನಗಿನ್ನು ಈ ಪವರ್ ಮೇಲೆ ಡೌಟ್ ಇದ್ರೆ ಇನ್ನೊಂದು ಫೈಟ್ ಆಗೋಗ್ಬಿಡಲಿ ಅಲ್ವಾ? ನೀನು ಈ ಊರಿಗೆ ಪವರ್ ಕಿತ್ಕೊಂಡಿದ್ದೆ, ಆದರೆ ಈಗ ಈ ಊರಿಗೆ ಪವರ್ ಬಂದಾಯ್ತು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಕೋಪ ಮೋಸ ದುರಹಂಕಾರದಿಂದ ಈ ಪವರ್ನ ಮುಟ್ಟಕ್ಕೆ ಬರಬೇಡ, ಸುಟ್ಟು ಹೋಗ್ಬಿಡ್ತೀಯಾ. ಲೈ ನಿನಗೆ ಎರಡೇ ಇಟ್ಕೊಣ, ಸಾಯಿಸ್ಬಿಡ್ಬೋದು. ಆದರೆ ನಾನು ಇಲ್ಲಿಗೆ ಬಂದಿದ್ದೆ ಅದಕ್ಕಲ್ಲ. ಇನ್ಮೇಲೆ ಈ ಬೋಟ್ ದಾಟ ಬರಕ್ ಮುಂಚೆ ಸಾವಿರ ಸಲ ಯೋಚನೆ ಮಾಡಬೇಕು. ಇನ್ಮೇಲಿಂದ ನೀವೆಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು, ಯಾಕೆಂದ್ರೆ ಈ ಸ್ಟೇಷನ್ಗೆ ನಾನು ಹೊಸದಾಗಿ ಅಪಾಯಿಂಟ್ ಆಗಿ ಬಂದಿರೋ ಅಪ್ರೆಂಟಿಸ್ ಪೊಲೀಸ್. ಸರಿನಾ? ಈಗ ಗಂಡಸರೆಲ್ಲ ಈ ಕಡೆ, ಹೆಂಗಸರೆಲ್ಲ ಈ ಕಡೆ ಕೂತ್ಕೊಳ್ಳಿ. ಇನ್ಮೇಲಿಂದ ಗಂಡಸರೆಲ್ಲ ಕಾನ್ಸ್ಟೇಬಲ್ಸ್, ಹೆಂಗಸರೆಲ್ಲ ಲೇಡಿ ಕಾನ್ಸ್ಟೇಬಲ್ಸ್, ಓಕೆನಾ? ಇತ್ತೀಚೆಗೆ ಇಲ್ಲೊಂದು ಯಾರಾದರೂ ಹುಡುಗಿ ಬಂದಿಲ್ಲ? ಓ ಬಂದಿದ್ರು, ಸಾಯಿಸ್ಬಿಟ್ರು, ನಾನೇ ತಂಡ ಮುಚ್ಚಾಕ್ಬಿಟ್ಟೆ. ಇಷ್ಟು ದಿವಸ ನೀವೆಲ್ಲ ಏನು ಕೆಲಸ ಮಾಡ್ತಿದ್ರೋ ಅದನ್ನು ನಿಲ್ಲಿಸಿ. ಮೊದಲು ಈ ಜಾಗನೆಲ್ಲ ಚೆನ್ನಾಗಿ ಅಗಿರಿ. ಅಗಿಬೇಕಾದ್ರೆ ಅಲ್ಲಿ ಕಾಣ್ತಿದೆಯಲ್ಲ ದೊಡ್ಡ ಕಂಬಗಳು, ದೇವ್ರ ವಿಗ್ರಹಗಳು, ಇನ್ನೂ ಏನಾದರೂ ವಿಚಿತ್ರವಾಗಿ ಕಾಣಿಸೋ ಥರ ವಸ್ತುಗಳು ಸಿಕ್ಕಿದ್ರೆ ನನಗೆ ತಂದು ತೋರಿಸ್ಬೇಕು. ಆಯಿತಾ? ಸೂಪರ್. ಹಾ, ಫೋನ್ ಫೋನ್ ಫೋನ್. ಹೋಮ್ ಮಿನಿಸ್ಟ್ರು ಸರ್, ನಮಸ್ಕಾರ ಸರ್. ಹಲೋ, ಹೇಗಿದ್ದೀಯಾ?
ಸಿಕ್ತ ಊರು ಸರ್? ಊರ ಊರ್ ಸಿಕ್ಲಿಲ್ಲ, ನಾನೇ ಸಿಕ್ಸ್ಕೊಂಡ್ಬಿಟ್ಟೆ. ಹೇಗಿದೆ ವಾತಾವರಣ ಸರ್? ವಾತಾವರಣ, ಹ್ಯೂಮಿಡಿಟಿ, ಟೆಂಪರೇಚರ್ ಎಲ್ಲ ಚೆಕ್ ಮಾಡಕ್ ಹೋಗ್ಲ ಸರ್. ಬರ್ತಿದಂಗೆ ಒಂದ್ ಫೈಟು, ನಾಲ್ಕು ಜನ ಸ್ಪಾಟ್ ಔಟು, ಅವನ ಯಾವನೋ MLA ಕೊಟ್ಟೆ, ಇವರಿಂದ ಟಿಕೆಟ್. MLA ಹ್ಞೂ ಸರ್, MLA. ಹಾ ಸರ್, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನೀವು ಆ ಲೆಟ್ರಲ್ಲಿ ಆ ಹುಡುಗಿ ಬಗ್ಗೆ ಹೇಳಿದ್ರಲ್ಲ, ಆ ಹುಡುಗಿನ ಇಲ್ಲೇ ಮರ್ಡರ್ ಮಾಡಿ ಇಲ್ಲೇ ಮುಚ್ಚಾಕ್ಬಿಟ್ಟಿದಾರಂತೆ ಸರ್. ಮರ್ಡರ್? ಈ ಊರಿನ ಜನನೇ ಹೇಳಿದ್ರು ಸರ್. ಸರ್ ಆಮೇಲೆ ಈ ಊರಲ್ಲಿ ಮಣ್ಣಗದು ಎಲ್ಗೋ ಕಳಿಸ್ತಾ ಇದ್ರಿ ಸರ್. ಅದು ಎಲ್ಲಿ, ಏನು, ಯಾಕೆ ಅಂತ ಗೊತ್ತಿಲ್ಲ ಸರ್. ಇಲ್ಲಿರೋರೆಲ್ಲ ಕನ್ನಡಿಗರೇ ಸರ್. ಆದ್ರೆ ಇವ್ರ ಕೈ ಕೆಲಸ ಮಾಡಿಸೋರು ಮಾತ್ರ ಕನ್ನಡ ಮರಾಠಿ ಎರಡು ಮಾತಾಡ್ತಾರೆ. ಆದರೆ ಈ MLA ಯಾರು? ಯಾರೋ ಕುಲಕರ್ಣಿ ಅಂತೆ ಸರ್. ಕುಲಕರ್ಣಿ? ನಾನು ಅವನ ಡೀಟೇಲ್ಸ್ ತಿಳಿಸ್ತೀನಿ, ನೀನು ಒಂದು ವಿಷಯ ನೆನ್ಪಿಟ್ಕೋ. ಅವನು ಈ ವಿಷಯದಲ್ಲಿ ತನ್ನ ರಾಜ್ಯಕ್ಕೆ ತಿಳಿಸಿ ಏನಾದರೂ ದೊಡ್ಡ ವಿಷಯ ಮಾಡ್ದ ಅಂತಂದ್ರೆ ಈ ಕೇಸು ಸುಪ್ರೀಂ ಕೋರ್ಟ್ ತನಕ ಹೋಗಬಹುದು. ಇನ್ನು ಅವನೇನು ಮಾಡಿದೆ, ಸುಮ್ಮನೆ ಉಳಿದು ಬಿಟ್ಟ ಅಂತಂದ್ರೆ ತನ್ನ ರಾಜ್ಯಕ್ಕೆ ಮೋಸ ಮಾಡ್ತಿದ್ದಾನೆ ಅಂತ. ಲೆಟ್ಸ್ ವೇಟ್ ಅಂಡ್ ಸಿ, ವೇಟ್ ಮಾಡಿ ನೋಡೋಣ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಕುಲಕರ್ಣಿ, MLA ಕುಲಕರ್ಣಿ, ಅವನಿಗೂ ಈ ಜಾಗಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಮೂರು ತಲೆಮಾರಿಂದಾನು ಆ ಜಾಗಕ್ಕೂ ನಮಗೂ ಸಂಬಂಧ ಇದೆ. ಅಂತಾದ್ರಲ್ಲಿ ಇವನ್ಯಾವನೋ ಮಧ್ಯದಲ್ಲಿ ಬಂದು ಒಕ್ಕರ್ಸ್ಕೊಂಡಿರೋದು. ಅಣ್ಣ, ನಿಮ್ಗಿರೋ ಪೊಲಿಟಿಕಲ್ ಪವರ್ಗೆ ಅಲ್ಲಿ ಯಾವನೋ ಬಂದಿದ್ದಾನಲ್ಲ, ಅವನ್ನ ದೊಡ್ಡ ನ್ಯೂಸ್ ಮಾಡ್ಬಿಡೋಣ. ಇಲ್ಲ, ಅಂತ ಹಲ್ಕಟ್ ಕೆಲ್ಸ ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ. ಹಂಗೆಲ್ಲ ಜಾಗ ಇರೋದು ಯಾರಿಗೂ ಗೊತ್ತಾಗಬಾರ್ದು. ಅಷ್ಟೇ ಗುಟ್ಟಾಗಿ ಮೂರು ತಲೆಮಾರಿಂದಾನು ನಾವು ಆ ಜಾಗನ ಕಾಯ್ತಾ ಬಂದಿದ್ದೀವಿ. ಇಷ್ಟು ಮಧ್ಯದಲ್ಲಿ ಇವನ್ಯಾವನೋ ಬಂದು ಏನೋ ಇದೆಲ್ಲ. ಎಲ್ಲ ದೊಡ್ಡ ದಣಿಗಳಿಗೆ ಗೊತ್ತಾದ್ರೆ ಮಂತ್ರಿ ಆಗೋದಿರ್ಲಿ, MLAನೂ ಆಗಿರಂಗಿಲ್ಲ, ಸಾಯಿಸ್ಬಿಡ್ತಾನಲ್ಲೋ. ಏನೋ ಮಾಡೋದು, ಏನೋ ಮಾಡೋದು. ಮನುಷ್ಯರ ತಲೆಯಲ್ಲಿ ಫುಟ್ಬಾಲ್ ಆಡೋ ಗಂಡು ಕಣ ಅಲ್ಲಿ ಬಂದಿರೋದು ಜ್ಯೋತಿಷಿನ್ ಕರೀರಿ. ಮನುಷ್ಯರನ್ನ ಎದುರಿಸ್ಲಿಕ್ಕಾಗದಿದ್ದಾಗ ಮಾಟ ಮಂತ್ರದಿಂದ ಅವರನ್ನ ಕೊಲ್ಲಬೇಕು. ಬುಲಾ ಮಹಾರಾಜ್ ಕೋ ಅಲ್ಲಿಗೆ ಬಂದವನ್ನ ಯಾರು ಏನು ಮಾಡಕ್ಕಾಗಲ್ಲ ಅಂತ ಪ್ರಶ್ನೆ ಹೇಳ್ತಾ ಇದೆ. ಏ ಪ್ರಶ್ನೆ ಸಾವಿರ ಇರ್ಲಿ, ಅದಕ್ಕೆ ಉತ್ತರ ಅವನು ಸಾವಾಗಿರ್ಬೇಕು ಅಷ್ಟೇ. ಓಂ ಮಹಾಕಾಳಿ ತಾಯೇ. ಆ ಊರಲ್ಲಿ ವಿಕ್ರಮೇಶ್ವರ ದೇವರ ರೂಪ ತಾಳಿರುವ ಈಶ್ವರನ ದೇವಸ್ಥಾನ ಮುಚ್ಚಿ ಹೋಗಿದೆ. ಆ ವಿಗ್ರಹಕ್ಕೆ ಶಾಂತಿ ಆಗಬೇಕೆಂದರೆ ಮೂರು ದಿನಗಳ ಸತತ ಪೂಜೆ ನಡೆಯಬೇಕು. ಆ ನಂತರ ಅವನ ಮೇಲೆ ಮಾಟ ಮಂತ್ರದ ಪ್ರಯೋಗ. ಮಾಟ ಮಂತ್ರ ಎಲ್ಲ ಆಗ್ಬೇಕು. ಅದು ಯಾವ ದೇವರಿಗೆ ಬೇಕಿದ್ರು ಪೂಜೆ ಮಾಡಿ ಶಾಂತಿ ಮಾಡಿ. ಅವನ ಸಾವು ಯಾವಾಗ ಆಗುತ್ತೆ? ನನ್ ಮೇಲೆ ಮಾಟ ಮಾಡೋತ್ರ ನೋಡ್ತಾನೆ. ಈ ಎಲ್ಲ ಮುಂದಿನ ಪೂಜೆ ಎಲ್ಲ ನೋಡ್ಕೊಂಡ್ಬಿಡಿ. ಯಪ್ಪ, ನೋಡ್ ಕಣ್ಣು ನೋಡು, ಒಳ್ಳೆ ಸೀದ್ ಹೋಗಿರೋ ನಿಂಬೆ ಹಣ್ಣು ತರ ಇದೆ. ಜಲ ಪ್ರವಾಹ ಪಾವಿತ ಸ್ಥಳೆ ಬಲೇ ವಲಂಬ್ಯ ಲಂಬಿತಂ ಭುಜಂಗ ತುಂಗ ಮಾಲಿಕ ಮಠ 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 ಮಣ್ಣಿ ನಾದ ಮಡ್ಡ ಮರ್ವಯ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರ ಸುರದ್ದಿಗಂತ ಸಂತತಿ ಪ್ರಮೋದ ಮಾನ ಮಾನಸ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ರುದ್ಧರಾಪತಿ ಚಿತ್ತಿಗಂಬರೆ ಮನೋ ವಿನೋದ ಮೇತು ವಸ್ತುನೀ
ಪ್ರವಾಹ ಪಾವಿತ ಸ್ಥಳೆ ಬಲೇವಲಂಬ್ಯ ಲಂಬಿತ ಭುಜಂಗ ತುಂಗ ಮಾಲಿಕ ಮಡ್ಡ 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 ಮನ್ನಿನಾದ ಮಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತನ ಶಿವ ಶಿವಂ ನಿಮ್ಮನ್ನ ಅವನ ಕೈಯಿಂದ ಯಾರು ಉಳಿಸೋಕ್ ಸಾಧ್ಯವಿಲ್ಲ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನನ್ನ ಭವಿಷ್ಯ ಯಾವತ್ತೂ ಸುಳ್ಳಾಗಿಲ್ಲ. ಇಲ್ಲ ನನಗೆ ಉಲ್ಟ ಹೊಡಿತೀಯ. ನಿನ್ನ ಕೈಯಲ್ಲಿ ಆಗದೆ ಹೋದ್ರೆ ತೇಲ ಮೀಚ್ ಮೀಚ್ ಮಾಡ್ತಾಯ್. ಹಲೋ ವಿಕ್ರಮ್. ಹೇಳಿ ಸರ್. ನಾವ್ ಅನ್ಕೊಂಡಂಗೆ ಆ ಮಿನಿಸ್ಟರ್ ಆ ಜಾಗದ ಬಗ್ಗೆ ತಕರಾರು ಎತ್ತಿಲ್ಲ, ಅದರಿಂದ ನಮ್ ಮೂವ್ಮೆಂಟ್ ಸ್ಟ್ರಾಂಗ್ ಆಗುತ್ತೆ. ಅಂದ್ರೆ ಆ ಮಿನಿಸ್ಟರ್ ತನ್ನ ರಾಜ್ಯ ಸರ್ಕಾರವನ್ನೇ ಮೋಸ ಮಾಡ್ತಿದ್ದಾನೆ ಅಂತ. ನೀನು ಕಳಿಸಿರೋ ಡಾಕ್ಯುಮೆಂಟ್ಸ್ ನೆಲ್ಲ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ ರಿಟೈರ್ ಆಗಿರೋ ಪ್ರಾಮಾಣಿಕ ಅಧಿಕಾರಿಗೆ ಕಳಿಸ್ಕೊಟ್ಟಿದ್ದೀನಿ. ಅವನನ್ನ ಕೂಡಲೇ ರಿಪೋರ್ಟ್ ಬರುತ್ತೆ. ಆದ್ರೆ ಅದರಲ್ಲಿ ಇರೋದು ಹಳಗನ್ನಡವೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ, ಒಳ್ಳೇದಾಗತ್ತೆ ಅನ್ಸುತ್ತೆ. ಓ ಸೂಪರ್ ಸರ್. ಈಗ ಅಲ್ಲಿರೋ ಮಣ್ಣನ್ನ ಎಲ್ಲಿ ಕಳಿಸಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಅದ್ರ ಬಗ್ಗೆ ಎಂಕ್ವೈರಿ ಶುರು ಮಾಡ್ಬಿಡ ಸರ್. ಬೇಡ 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 ಬೇಡ, ಮೊದಲು ಆ ಊರ್ ನಮ್ದು ಅಂತ ಸಿದ್ಧ ಆಗ್ಲಿ, ಆಮೇಲೆ ಅದನ್ನ ಕಂಡುಕೊಳ್ಳುವಂತೆ. ಇಲ್ಲಿಯ ಡೆವಲಪ್ಮೆಂಟ್ಸ್ ಅನ್ನ ನಿನಗೆ ತಿಳಿಸ್ತಿರ್ತೀನಿ. ನಿನ್ನ ಡೌನ ವಿಚಾರಣೆ ಮಾಡ್ತಾ ಇದ್ದೀ ತಾನೇ ಸರ್? ಬಂದಾಗಿಂದ ನನ್ನ ಡೌಗೆ ಫೋನೇ ಮಾಡಲ ಸರ್. ಸರ್ ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಸರ್. ಏನ್ ಈಗ ಮಾಡಿದ್ರಿ? ಹಾ ಒಳ್ಳೇದು, ಗುಡ್ ಬೈ ಸರ್. ಆಮೇಲೆ ಮಾಡ್ತೀನಿ ಸರ್. ವಾಹ್, ನೆನೆದವರ ತಲೆಯಲ್ಲಿ ಅಂತ ನನ್ನ ದಿಲ್ಕಿ ದಡ್ಕನ್ ವಾಯ್ಸ್ ಎಸ್ ಎಂ ಎಸ್ ಮಾಡ್ಬಿಟ್ಟಿದ್ದಾಳೆ, ಕೇಳೋಣ. ಏನು, ನನ್ನ ಮರ್ತ್ಬಿಟ್ಯಾ? ಅಲ್ಲಿ ಯಾವಳು ಒಳ್ಳೆ ಫಿಗರ್ ಸಿಕ್ಕಿದ್ದಾಳೆ ಅನ್ಸುತ್ತೆ. ಹೋದಾಗಿಂದ ಒಂದು ಮೆಸೇಜ್ ಇಲ್ಲ, ಫೋನ್ ಇಲ್ಲ. ಅವಳು ಯಾವಳ ಹಿಂದೆ ಆದ್ರೂ ಹೋಗು. ಹೋಗೋ ಮೊದ್ಲು ನಾನ್ ನಿನ್ಗೆ ಇಲ್ಲಿವರೆಗೂ ಕೊಟ್ಟಿರೋ 66,824 ರೂಪಾಯಿನ ಚುತ್ತ ಮಾಡ್ಬಿಟ್ ಹೋಗು. ಇಲ್ಲ ಅಂದ್ರೆ ನನ್ ಜೊತೆ ಕದ್ದು ಮುಚ್ಚಿ ಬಂದು 3-4 ಸಲ ಮುತ್ಕೊಟ್ಟಿದ್ಯಲ್ಲ, ಅದ್ರ ಫೋಟೋ ಇದೆ, ಅದನ್ನೇ ಇಟ್ಕೊಂಡು ರೇಪ್ ಕೇಸ್ ಹಾಕ್ಬಿಡ್ತೀನಿ. ಮುಚ್ಕೊಂಡು 10 ನಿಮಿಷದಲ್ಲಿ ಕಾಲ್ ಮಾಡು. ಓಕೆ? ಓ, ಈ ಫೋನ್ ಯಾವನ ಕ್ಯಾಮ್ರಾ ಇಟ್ಟವನು? ಛೇ, ಪ್ರೇಯಸಿ ಕೆಂಡಾ ಮಂಡಲವಾಗಿದ್ದಾಳೆ. ಫೋನ್ ಮಾಡ್ಬೋಣ. ಬಚಾವಾದೆ, ಇನ್ 30 ಸೆಕೆಂಡ್ಸ್ ಲೇಟ್ ಆಗಿದ್ದಿದ್ರು ನ್ಯೂಸ್ ಚಾನೆಲ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗೋಗ್ತಿದ್ದೆ. ನೀನ್ ಮಾತಾಡ್ತಿದ್ರೆ ಯಾಕೆ ರೇಪು ಗೀಪು ಅಂತೀಯ? ತುಂಬಾ ಹೀಟಿಗೆ ಬಂದ್ಬಿಟ್ಟಿದೆ ಕಣೆ ನಿನ್ನ. ಅದಕ್ಕೆ ಕಟ್ಕೊಂಡ್ ಸಾಯಿ ಅಂತಿರೋದು. ಹಲೋ 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 ಹಲೋ. ಹೇ, ನಿನ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಲೋ, ಕೇಳಿಸ್ತಾ ಇಲ್ಲ. ಹಲೋ ಹಲೋ, ಕೇಳಿಸ್ತಾ ಇದೀಯಾ ವಿಕ್ರಮ್? ಹಲೋ. ಊರವ್ರಿಗೆಲ್ಲ ನೆಟ್ವರ್ಕ್ ಸಿಗುತ್ತೆ, ನಾನ್ ಡೌ ಫೋನ್ ಮಾಡಿದಾಗ ನೆಟ್ವರ್ಕ್ ಸಿಗಲ್ಲ. ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಹಲೋ 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 ಚಿನ್ನ, ಸ್ಪೀಕರ್ ಫೋನ್ ಅಲ್ಲಿ ಮಾತಾಡ್ತಿದ್ದೀನಿ, ನೆಟ್ವರ್ಕ್ ಕ್ಷೇತ್ರದ ಒಳಗಿದ್ದೀನಿ, ಮಾತಾಡು. ಹೌದಾ, ಸಾರಿ, ಬೇಜಾರಾಯ್ತಾ? ಚಳಿಗೆ ಫುಲ್ ಬಾಡಿ ಹೀಟ್ ಆಗೋಯ್ತು. ಕೇಳಿಸ್ತಾಲ ಚಿನ್ನ, ಇನ್ನೊಂದ್ ಕೊಡು ಚಿನ್ನ. ಹಲೋ ಚಿನ್ನ, ಇನ್ನೊಂದ್ ಕೊಡು ಚಿನ್ನ ಪ್ಲೀಸ್. ಕೇಳಿಸ್ತಾಲ ಚಿನ್ನ. ಹಲೋ ಹಲೋ ವಿಕ್ರಮ್, ಹಲೋ 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 ಹಲೋ. ಇದೊಂದು ಬೇರೆ ಕಡ್ಡಿ. ಹಲೋ, ನೆಟ್ವರ್ಕ್ ಹೋಯ್ತು, ಚಾರ್ಜು ಹೋಯ್ತು. ಫಸ್ಟ್ ಈ ಸಿಮ್ ಬಿಸಾಕ್ಬಿಟ್ಟು ನಮ್ ಹುಡುಗಿ ಕೊಟ್ಟಿದ್ ಸಿಮ್ ಹಾಕ್ಬೇಕಪ್ಪ.
ಏರ್ಚೆಲ್ಲು ಇಮೇಲು ಜಿಮೇಲು ನೆಟ್ವರ್ಕು ಸಿಗುತ್ತಿಲ್ಲ, ಏನ್ ಮಾಡಲಿ. ವಾಟ್ಸಪ್ಪು ವಿಚಾಟು ಜಿಟಾಕು ಸ್ಕೈಪೂನು ಕೈ ಕೊಡ್ತು ಸರಿಯಾಗಿ, ಏನ್ ಮಾಡಲಿ. ಯಾಹೂನು ಇಲ್ಲ ಊಹೂನು ಇಲ್ಲ, ಕರೆನ್ಸಿ ಇದ್ರು ವರ್ಕ್ ಆಗುತ್ತಿಲ್ಲ, ಹೈಟೆಕ್ಕು ಬಲವಾಸ, ಏನ್ ಮಾಡಲಿ. ಏರ್ಡಲ್ಲು ಏರ್ಚೆಲ್ಲು ಇಮೇಲು ಜಿಮೇಲು ನೆಟ್ವರ್ಕು ಸಿಗುತ್ತಿಲ್ಲ, ಏನ್ ಮಾಡಲಿ. ವಾಟ್ಸಪ್ಪು ವಿಚಾಟು ಜಿಟಾಕು ಸ್ಕೈಪೂನು ಕೈ ಕೊಡ್ತು ಸರಿಯಾಗಿ, ಏನ್ ಮಾಡಲಿ. ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಾರಿನಂ. ಬರೆದೆನು ಒಂದು ಪ್ರೇಮದ ಪತ್ರ, ಸೇರಿಸಲೇಬೇಕು ಲವ್ವರ್ರು ಹತ್ರ. ಅದಕ್ಕೆಂದ ಬಿಲಿಡವು ತಂದಾಯಿತು, ಅದರ್ ಕಾಲ್ಗೆ ಲವ್ ಲೆಟರ್ ಲಾಕಾಯಿತು. ಬಿಲಿಡವು ರಾಕೆಟ್ಟಂಗ್ ಹಾರ್ಬಿಟ್ಟಿತು, ಆಂಗೀವ ಕರಿಡವು ಕಣ್ ಹೊಡೆಯಿತು. ಹೀಗಾಗಿ ನನ್ನ ಲವ್ ನಿರ್ಪಾಲಾಯಿತು. ಎರಡಲ್ಲು ಏರ್ಚೆಲ್ಲು ಇಮೇಲು ಜಿಮೇಲು ನೆಟ್ವರ್ಕ್ ಸಿಗುತ್ತಿಲ್ಲ, ಏನ್ ಮಾಡಲಿ. ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಸಿಂಗಡ್ ಸಾರೇನಾ ಬರುತ್ತಲಿದೆ ರೆಡ್ ಕಲ್ಲರ್ ಕೆಂಡದ ಕೋಪ, ಅಯ್ಯಯ್ಯೋ ನಾನೇನು ಮಾಡಿದೆ ಪಾಪ. ಪ್ರೇಯಸಿಯು ವೇಟಿಂಗು ಟೆಲಿಗ್ರಾಮಿಗೆ, ಟೆಲಿಗ್ರಾಮು ಸರ್ವೀಸು ಶೆಟ್ ಆಗಿದೆ, ಹೀಗಾಗಿ ನನ್ನ ಲವ್ ಸ್ಟಾಪ್ ಆಗಿದೆ. ಆದ್ರೆ ಕನಸನ್ನು ನನ್ನವಳ ಮೊಗವು ಕಂಡಿದೆ, ಕನಸನ್ನು ನೆಟ್ವರ್ಕ್ ಮನಸನ್ನು ಮೊಬೈಲ್ ಕನ್ನೆಕ್ಟ್ ಆಗೋಯ್ತು. ನೀವು ಕೇಳಿರಿ ಟ್ರೂ ಲವ್ ಎಂದೆಂದು ನಾನ್ ಸ್ಟಾಪ್ ಟ್ರೈನ್ ಎಂದು ಹಾಡ್ಕೊಂಡು ಎಲ್ಲಾರು ಕಣ್ಮುಚ್ಚಿರಿ. ಸರ್ ನಮಸ್ಕಾರ ಸರ್. ಗುಡ್ ನ್ಯೂಸ್ ವಿಕ್ರಮ್, ನೀ ಕಳಿಸಿರೋ ರಿಪೋರ್ಟ್ ನಿಂದಾಗಿ ಆ ಜಾಗ ಕರ್ನಾಟಕದ ಸಾಬೀತಾಗಿದೆ. ರಾಷ್ಟ್ರಪತಿಗಳು ಮತ್ತು ಪ್ರಧಾನ ಮಂತ್ರಿಗಳು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತು ಹೊಸ ರಿಸರ್ಚ್ ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನು ಈ ಜಾಗ ಕರ್ನಾಟಕದ್ದು ಅನ್ನೋ ನ್ಯೂಸ್ ಎರಡು ದಿವಸದಲ್ಲಿ ಯಾವ ಕ್ಷಣಕ್ಕಾದ್ರೂ ಹೊರಗೆ ಬರಬಹುದು. ಓ ಅಂದ್ರೆ ಟಿವಿ ಅವರೆಲ್ಲ ಬಂದು ಇಂಟರ್ವ್ಯೂ ಮಾಡ್ತಾರಲ್ಲ ಸರ್. ಸರ್ ಆದಷ್ಟು ಬೇಗ ನನ್ನ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಡ್ಲಾ? ನಾನು ಅಲ್ಲಿ ಬೇಗ ಬಂದ್ಬಿಡ್ತೀನಿ. ಸರ್ ಒಂದು ಸಜೆಷನ್, ಸಾರಿ ಸರ್ ಒಂದು ರಿಕ್ವೆಸ್ಟ್. ಸರ್ ಕನ್ನಡ ರಾಜ್ಯೋತ್ಸವ ಹತ್ರ ಬರ್ತಾ ಇದೆ, ಹೇಗಾದ್ರೂ ಮಾಡಿ ರಾಜ್ಯೋತ್ಸವನ ಹೆಸರು ಇಲ್ಲೇ ಆಚರಣೆ ಮಾಡ್ಬೇಕು ಸರ್. ಯಾಕಂದ್ರೆ ಈ ಜಾಗ ಕನ್ನಡಿಗರದು ಅಂತ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು ಸರ್. ಹ್ಮ್, ವೆರಿ ಗುಡ್ ಐಡಿಯಾ, ಹಾಗೆ ಮಾಡೋಣ, ನಾನು ವ್ಯವಸ್ಥೆ ಮಾಡಿಸ್ತೇನೆ. ಇದಕ್ಕೆಲ್ಲ ಕಾರಣ ಇಲ್ಲಿರೋ ಭಗವಂತ ಸರ್. ಈ ಭಗವಂತನಿಗೆ ಕೋಟಿ ನಮಸ್ಕಾರ ಹಾಕಿದ್ರು ಸಾಲದು. ಏಟ್ ಮಿನಿಟ್ ಆಗಕ್ಕೆ ಕುಲಕರ್ಣಿ. ಹೇ ಹೇ, ಇಸ್ ಎವ್ರಿಥಿಂಗ್ ಓಕೆ ಓವರ್ ದೇರ್? ಇಲ್ಲೆಲ್ಲ ಹೇಗಿದೆ ಅಂತ ಕೇಳ್ತಿದ್ದಾನೆ.
ಇಲ್ಲಿ ನಡೀತಿರೋದು ಏನು ಗೊತ್ತಾಗಬಾರ್ದು. ಐ ಆಸ್ಕ್ ಇಸ್ ಎವ್ರಿಥಿಂಗ್ ಓಕೆ? ಫೈನ್ ಸರ್, ನೋ ಪ್ರಾಬ್ಲಮ್. ಸೂಪರ್ 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 ಸರ್, ಟ್ರೆಮೆಂಡಸ್, ಬ್ರಿಲಿಯಂಟ್, ನಥಿಂಗ್ ಸರ್, ನೋ ಪ್ರಾಬ್ಲಮ್. ಓಕೆ. ಇತ್ತು ಸಮಯ. ಸಮಥಿಂಗ್ ಇಸ್ ಫಿಶಿ. Is it fine, sir? Yes, Kate. Have a good day. Thank you. Morning, sir. Hello, everybody. Speak to you guys later. Good, sir. Thank you, Christina. Make yourself a drink. Good afternoon, ladies and gents. I'm so glad to announce Mr. Johnson as the richest man of this country for the third consecutive year. It's my pleasure to call Mr. Johnson onto the podium. Thank you very much. Congrats. Thank you. Ladies and gentlemen, I really thank you for this great honor. It's a pleasure all of you being at this point at this party. Let's all of us meet at the press meet. Enjoy the party. Sir, say something about your family, please. Well, yes, you know about my grandfather was a British ruler. He was a great man, followed by my father. In fact, I should tell you, you know, everybody says I look a lot like my grandfather. Don't you think so, huh? What's your next plan? Making my family proud, making my grandfather proud. Sir, there is an allegation and gossip that you and your sister has done so many shortcuts to become consistent rich family of this country. What's your answer for this? Love is the answer for you, lady. Gentlemen, thank you for coming. This interview is over. Come on, move fast, quick! Salam. How are you, Habibi? Hello, Kulkarni. Good morning, sir. There's a good news for us. I've signed a contract for $10 billion. Hey. And out of that, I'm gonna give you 100 crore rupees. Okay, sir. Now listen to me carefully. This time, send me the soil 3 times more you used to send me before. You got it? Andre, kalishtid manginta, moor patti extra na. Why? Is there any problem? Ondi hedi manne tarakatila, in moor patti yelinda taradu. Khar moto zamma itla. No problem, sir. Coming, sir. Yes, sir. Sending. No problem, sir. That's good. Hey, Gadru Madi, Anan Maganna Saisi. Nanu Goskara. Alliro Mannanna Kone Sakti Sagasbitro. ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ, ಜನಪರ ನಾಯಕ ಇವತ್ತು ನಮ್ ಜೊತೆ ನಮ್ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ವಾಹಿನಿ ಮುಖಾಂತರ ಬಹುಮುಖ್ಯವಾದ ಒಂದು ಪ್ರಕಟಣೆಯನ್ನ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಬನ್ನಿ ಕೇಳೋಣ ಏನಂತ. ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಪ್ರಕಟಣೆ. ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಹಾಗೂ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಇಂದಿನವರೆಗೆ ಮಹಾರಾಷ್ಟ್ರ ಸರ್ಕಾರಕ್ಕಾಗಲಿ ನಮಗಾಗಲಿ ಗೊತ್ತಿಲ್ಲದಂತ ಯಾವುದೋ ಒಂದು ಕಾಣದ ಶಕ್ತಿ ಆಳುತ್ತಿದ್ದ ಊರು ಅಂತಂದ್ರೆ ವಿಕ್ರಮತಿ. ಏನ್ ಮಾಡ್ತಿದ್ದಾನೆ ಇವನು? ಏನೋ ಮಾಡ್ಲಿ ಬಿಡಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದ್ರೆ ಸಾಕು. ಈಗ ನಮಗೆ ದೊರೆತ ಎಲ್ಲಾ ದಾಖಲೆಗಳಿಂದ ಈ ಊರು ಕರ್ನಾಟಕದ್ದು ಎಂದು ಸಿದ್ಧವಾಗಿದೆ. ಈ ಸಿಹಿ ಸುದ್ದಿ ತಮಗೆ ತಿಳಿಸ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ.
ಇದಕ್ಕೆ ಸಮ್ಮತಿ ನೀಡಿದ ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲಾ ಕನ್ನಡಿಗರು ಋಣಿಯಾಗಿದ್ದಾರೆ. ಆದರೆ ಇಷ್ಟು ವರ್ಷ ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಎಷ್ಟು ದಾರುಣವಾಗಿತ್ತು, ಎಷ್ಟು ಕೆಟ್ಟದಾಗಿತ್ತು ಅಂತ ವರ್ಣಿಸುವ ಹಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೂ ಅಲ್ಲಿ ಗುಪ್ತ ಕಾರ್ಯಾಚರಣೆ ಮಾಡೋದು ನಮಗೆ ಸಾಧ್ಯವಾಗಿದ್ದರೆ ಅದಕ್ಕೆ ಕಾರಣ ವಿಕ್ರಮ್ ಎಂಬ ಹೆಸರಿನ ಒಬ್ಬ ಸಾಮಾನ್ಯ ತರುಣ. ಈ ವರ್ಷ ನಮ್ಮ ಮಂತ್ರಿಮಂಡಲದ ಎಲ್ಲ ಸದಸ್ಯರು ರಾಜ್ಯೋತ್ಸವದ ದಿವಸ ಆ ಊರಿಗೆ ಹೋಗಿ ರಾಜ್ಯೋತ್ಸವವನ್ನು ಅಲ್ಲೇ ಆಚರಣೆ ಮಾಡಿ ಈ ಊರು ಕರ್ನಾಟಕಕ್ಕೆ ಸೇರಿದ್ದು ಎಂದು ಇಡೀ ಪ್ರಪಂಚಕ್ಕೆ ಸಾರಬೇಕು ಎಂದು ತೀರ್ಮಾನಿಸಿದ್ದೇವೆ. Hello, how are you, sir? What the hell is happening there, Kulkarni? No problem, sir. Watch the bloody TV, you idiot. TV haka. Why, sir? Any ministership announce agidiya, sir? Watch the TV first. Okay, sir. ಅದು ವಾಟ್ ಹ್ಯಾಪನ್ಡು ಅಂದ್ರೆ ಸರ್, ಯು ಮಸ್ಟ್ ಕಮ್ಮು ಸರ್, ಯು ಪ್ಲೀಸ್ ಕಮ್ಮು ಸರ್. ಬ್ರಿಟಿಷ್ ಕಂಪನಿ ಉಪ್ಪು ತಿಂದ ನಮ್ಮ ಅಪ್ಪನಾರಿಗೂ ಹೇಳ್ತೀರಿ ಸರ್, ಈ ಜಾಗ ನಿಮ್ದು. ಇದು ಯಾವ ಸರ್ಕಾರದ್ದು ಅಲ್ಲ. ಐ ಕಾಂಟ್ ಡೂ ಎನಿಥಿಂಗ್ ಇನ್ ದ ವರ್ಲ್ಡ್, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ವರ್ಲ್ಡ್, ಯು ಕಮ್ಮು ಸರ್. ಎಸ್, that is mine. I am coming. This is not a story or a novel, but a real incident that's happening in Karnataka state. From the day of independence, this place was never known to the common people, but a man. ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ಸರ್ಕಾರ ಅದೇ ಊರಿನಲ್ಲಿ ಆಚರಿಸಬೇಕೆಂದು ನಿರ್ಧರಿಸಿರುವುದರಿಂದ ಹಲವಾರು ಕನ್ನಡ ಪರ ಸಂಘಟನೆಗಳು ಸ್ವಯಂ ಪ್ರೇರಿತರಾಗಿ ವಿಕ್ರಮತೀರ್ಥಕ್ಕೆ ತೆರಳಿ ಸಂಭ್ರಮಿಸುತ್ತಿದ್ದಾರೆ. ವಿಕ್ರಮತೀರ್ಥ ಅನ್ನೋ ಗ್ರಾಮ ಸಿಕ್ಕಿದ ಕಥೆಯೇ ಒಂದು ರೋಚಕವಾದ್ರೆ ಅದನ್ನ ಬೆಳಕಿಗೆ ತರಲು ದಿನವಿಡೀ ಶ್ರಮ ಪಟ್ಟ ವಿಕ್ರಮ್ ಅನ್ನೋ ಹುಡುಗನ ಕತೆ ಇನ್ನೂ ರೋಚಕ. ವಿಕ್ರಮ್ ತೀರ್ಥನ ಒಂದು ಹಳ್ಳಿ ಬಗ್ಗೆ ನೋಡ್ತಾ ಇರಿ. ಸಮಸ್ಯೆ ಬಗೆಹರಿಸ ತನಕ ನಾವು ಜಾಗ ಖಾಲಿ ಮಾಡಲ್ಲ. ಆ ಮುಖ್ಯಮಂತ್ರಿಗಳೇ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು, ಅವಾಗಲೇ ನಾವು ಜಾಗ ಖಾಲಿ ಮಾಡೋದು ಮುಖ್ಯಮಂತ್ರಿಗಳಿಗೆ. ಈ ಸುದ್ದಿ ರೋಚಕವಾದರೆ ಅದನ್ನು ಬೆಳಕಿಗೆ ತರಲು ಹಗಲಿರಲು ಶ್ರಮಿಸಿದಂತ ವಿಕ್ರಮ್ ಎಂಬ ಹುಡುಗನ ಕತೆ ಇನ್ನೂ ರೋಚಕವಾದದ್ದು. ಅವರು ಅಲ್ಲಿ ದೊರಕಿದಂತ ಶಿಲಾಶಾಸನಗಳು ಮತ್ತು ದೇವರ ವಿಗ್ರಹಗಳು ಇನ್ನೂ ಹಲವು ದಾಖಲೆಗಳನ್ನು ಗುಪ್ತ ಕಾರ್ಯಾಚರಣೆಯ ಮೂಲಕ ಗೃಹ ಮಂತ್ರಿಗಳಿಗೆ ರವಾನಿಸಿದ್ದರಂತೆ. ಬನ್ನಿ, ಇದರ ಬಗ್ಗೆ ವಿಕ್ರಮ್ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಹಂಚಿಕೊಳ್ಳಲಿರುವ ಸತ್ಯವನ್ನು ನಾವು ನೋಡೋಣ. ಒಂದೇ ಒಂದು ವಾರದ ಗ್ಯಾಪ್ ಅಲ್ಲಿ ಸಿನಿಮಾ ಹೀರೋಗಿಂತ ಜಾಸ್ತಿ ಪಾಪುಲರ್ ಆಗಿರುವಂತಹ ವಿಕ್ರಮ್ ಅವರು ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ಹಾ, ನಾನು ವಿಕ್ರಮ ತೀರ್ಥಕ್ಕೆ ಬಂದಿದ್ದೆ. ಇಲ್ಲಿ ಸಿಸ್ಟಮೇ ಸರಿ ಇರಲಿಲ್ಲ, ತುಂಬಾ ಕರಪ್ಷನ್ ಇತ್ತು. ನಾನೇ ಬಂದು ಫುಲ್ಲು ಕ್ಲೀನ್ ಮಾಡಿದ್ದು. ಈ ವಿಕ್ರಮ ತೀರ್ಥದಲ್ಲಿ ಒಂದು ಶಿವನ್ ವಿಗ್ರಹ ಸಿಕ್ತಲ್ಲ. ವಿಗ್ರಹಗಳು, ಕಂಬಗಳು, ಏನೇನೋ ಸಿಗ್ತಾ ಬಂತು. ಇದಿಷ್ಟು ನಾನು ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಫೋನ್ ಮೂಲಕ ತಿಳಿಸ್ತಾ ಇದ್ದೆ, ಇಮೇಲು ಮಾಡ್ತಿದ್ದೆ. ಸಾಕಷ್ಟು ಸಪೋರ್ಟ್ ಮಾಡಿದ್ರು ಅವರು. ಹೌದು. ಹಾ, ಒಂದ್ ನಿಮಿಷ, ಒಂದ್ ನಿಮಿಷ ಪ್ಲೀಸ್. ಹಲೋ, ಏನ್ ಚಿನ್ನ ನೋಡ್ತಾ ಇದೀಯ ಟಿವಿಲಿ? ಹೆಂಗ್ ನಾವು ಸ್ಮಾರ್ಟ್ ಆಗಿ ಕಾಣಿಸ್ತೀನಲ್ಲ? ನೋಡಮ್ಮ, ವರದಕ್ಷಿಣೆ ರೇಟ್ ಎಲ್ಲ ಜಾಸ್ತಿ ಹೋಗ್ತಾ ಹೋಗುತ್ತೆ. ಸೊ ನಿಮ್ಮ ಅಪ್ಪನ್ ಹೇಳ್ಬಿಡು, ದುಡ್ಡು ಬೇಗನೆ ಕರೆಕ್ಟ್ ಮಾಡ್ಕೊಳಕ್ಕೆ. ಏ ವಿಕ್ರಮ್, ನಾನ್ ನೋಡ್ತಿರೋ ತರಾನೆ ನಿಮ್ ಅಪ್ಪ ಅಮ್ಮ ಟಿವಿ ನೋಡ್ತಿದ್ರೆ ಏನ್ ಮಾಡ್ತೀಯಾ? ಅವ್ರಿಗೆ ಹೇಳ್ದೆ ಪೊಲೀಸ್ ಆಫೀಸರ್ ಆಗಿದ್ಯಾ ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯಾ? ಹಾ, ಅಪ್ಪಿ ತಪ್ಪಿನೂ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಪೊಲೀಸ್ ಆಗೋ ವಿಷಯ ಹೇಳ್ಕೋಬೇಡ. ಸರ್ 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 ಪ್ಲೀಸ್ ಸರ್, ಟೆಲಿಕಾಸ್ಟ್ ಮಾಡೋ ಸ್ಟಾಪ್ ಮಾಡಿ ಸರ್, ಟೆಲಿಕಾಸ್ಟ್ ಮಾಡಿ ಸರ್, ಪ್ಲೀಸ್ ಸರ್, ದಯವಿಟ್ಟು ಸ್ಟಾಪ್ ಮಾಡಿ ಸರ್, ಪ್ಲೀಸ್ ಸರ್ ಸರ್ ಪ್ಲೀಸ್ ಸರ್, ದಯವಿಟ್ಟು ಸ್ಟಾಪ್ ಮಾಡಿ ಪ್ಲೀಸ್ ಸರ್. ಅಪ್ಪ ವಿಕ್ರಮ್, ನಾನು ನಿನ್ನ ಹತ್ರ ಹೆಚ್ಚಿಗೆ ಮಾತಾಡಿಸ್ತಿರ್ಲಿಲ್ಲ. ನಿನ್ನ ಹುಟ್ಟದಲ್ಲಿಂದ ಒಂದು ಇಂಚು ಅಲ್ಲಾಡ್ದಿರೋ ನಮ್ಮ ಅಮ್ಮ ಅಂದರೆ ನಿಮ್ಮ ಅಜ್ಜಿಗೆ ಪ್ರಜ್ಞೆ ಬಂದಿದೆ. ಅವಳನ್ನ ನೋಡಬೇಕು ಅಂತ ಅನ್ಸಿದ್ರೆ ಈ ಕೂಡಲೇ ಹೊರಟು ಬಾ. ಅಪ್ಪ
ವಿಕ್ರಮಕ್ಕೆ ಫೋನ್ ಮಾಡಿದ್ರ? ಈಗ ತಾನೇ ಮಾಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದು ಬೇಡ ಅಂತ ಹೇಳಿದ್ದೆ. ನನ್ನ ಮಾತು ಮೀರಿ ಪೊಲೀಸ್ ಆಗಿದ್ದೀಯಾ, ಇರಲಿ. ಇದಕ್ಕೋಸ್ಕರದಿಂದ ನಾನು ಖಂಡಿತ ಬಯ್ಯೋದಿಲ್ಲ. ಯಾಕೆ ಅಂತಂದರೆ, ನೀನು ಹುಟ್ಟಿದಾಗಲಿಂದ ಕೊರಡಾಗಿ ಬಿದ್ದಿದ್ದ ನನ್ನ ತಾಯಿ ಇವತ್ತು ಮಾತಾಡಿದ್ಲು. ನನಗೆ 12 ವರ್ಷ ಆಗಿದ್ದಾಗ ಅವಳಿಗೆ ಹೀಗಾಗಿತ್ತು. ಆವತ್ತಿಂದ ನಾನು ಅವಳು ತಾಯಿ ಆದೆ, ಅವಳು ನನಗೆ ಮಗು ಆದಳು. ಇವತ್ತಿಗೆ ಇಷ್ಟು ವರ್ಷ ನಾನು ಪಟ್ಟ ನೋವೆಲ್ಲ ಕೊನೆ ಆಯಿತು. ನಮ್ಮಮ್ಮನ್ನ ಮತ್ತೆ ಈ ಸ್ಥಿತಿಲಿ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ದೇವ್ರ ದಯೆ, ಅವಳು ಹುಷಾರಾದ್ಲು. ಬಾ. ಈ ದಿನ ಕರ್ನಾಟಕಕ್ಕೆ ಸುದಿನ ಅಂತಾನೆ ಹೇಳ್ಬೋದು. ವಿಕ್ರಮ ತೀರ್ಥ ಗ್ರಾಮ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಸರ್ಕಾರದ ಒಂಥರ ಹಸಿರು ನಿಶಾನೆ ಅಂತಾನೆ ಹೇಳ್ಬೋದು. ಕರ್ನಾಟಕ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳ ಆಗಮನದ ನಿರೀಕ್ಷೆ ಇದೆ. ಸಾವಿರಾರು ಅಮ್ಮ ನೋಡಿ ಯಾರು ಬಂದಿದ್ದಾರೆ. ವಿಕ್ರಮ್ ಮಗಳೇ. ಶಭಾಷ್ ಪೈಲ್ವಾನ್ ರಂಗಣ್ಣನ ಮಗಳು ಅಂದ್ರೆ ಹಿಂಗಿರ್ಬೇಕು. ಕತ್ತಿ ವರ್ಸಲಿ ಪ್ರವೀಣಿ ಆಗ್ಬಿಟ್ಟಿಯಲ್ಲ ಕಂದ. ರಂಗಣ್ಣ, ಅಲ್ಲ ರಂಗಣ್ಣ, ನೀನ್ ಯಾಕೆ ಈ ಹಳ್ಳಿ ಬಿಟ್ಟು ಆ ಪಟ್ಟಣದಲ್ಲಿ ನಡೀತಾ ಇರೋ ಸ್ವತಂತ್ರ ಚಳುವಳಿಯಲ್ಲಿ ಓಡಾಡ್ತಿದಾರಲ್ಲ, ಆ ಹುಡುಗರಿಗಾದ್ರೂ ಹೋಗಿ ಈ ಕತ್ತಿ ವರ್ಸೆ ಕುಸ್ತಿ ಎಲ್ಲ ಹೇಳ್ಕೊಡೋದಲ್ವಾ? ಆ ಬ್ರಿಟಿಷರು ಇದಾರಲ್ಲ, ಅವ್ರ ವಿರುದ್ಧ ಹೋರಾಟ ಮಾಡೋದಿಕ್ಕಾದ್ರೂ ನಮ್ಗೆಲ್ಲ ಉಪಯೋಗ ಆಗಿ ಸ್ವತಂತ್ರನಾದ್ರೂ ಸಿಕ್ಕತ್ತೆ. ಸುಮ್ನೆ ಇಲ್ಲೇ ಇದ್ದು ಸಮಯ ಹಾಳು ಮಾಡ್ತಾ ಇದೀಯಾ. ಸ್ವತಂತ್ರ ಹಂಗಂದ್ರೆ ಏನಪ್ಪಯ್ಯ? ಅವನ್ ಮಾತೇನಮ್ಮ ಕೇಳ್ತೀಯ? ಪೇಟೆಗೆ ಹೋಗಿ 4 ಅಕ್ಷರ ಕಲ್ತ್ಬಿಟ್ಟು ಏನೇನೋ ಮಾತಾಡ್ತಾನೆ. ಲೋ ಅಶೋಕ, ನೀನೇ ಹೇಳು, ನಮ್ಗೇನು ಕಮ್ಮಿ ಆಗಿದೆ? ಯಾವತ್ತಾದ್ರೂ ನಮ್ಗೆ ಯಾರಾದ್ರೂ ತೊಂದರೆ ಕೊಟ್ಟಿದ್ದಾರೆ. ಪಾಪ ಬ್ರಿಟಿಷ್ನವರು ಯಾವಾಗಲೂ ಒಂದ್ಸಲ ಬರ್ತಾರೆ, ಯಾವಾಗಲೂ ಒಂದ್ಸಲ ಹೋಗ್ತಾರೆ. ಯಾವತ್ತೂ ನಮ್ಮನ್ನು ಏನು ಕೇಳುವಿಲ್ಲ, ನಾವೇನು ಕೊಟ್ಟು ಇಲ್ಲ.
ಹಂಗಿರುವಾಗ ನಮ್ಗೆ ಯಾಕೋ ಇಲ್ದಾರ ಉಸಾಬ್ರಿ, ನೆಮ್ಮದಿಯಾಗಿದ್ದೀವಿ ಹಂಗೆ ಇರೋಣ. ಇವತ್ತು ವಿಕ್ರಮೇಶ್ವರನ ಜಾತ್ರೆ ಸಭೆ ಇದೆ, ಇಡೀ ಊರಿನ ಜನ ಬರ್ತಾ ಇದ್ದಾರೆ, ಅಲ್ಲಿ ಬಂದು ತೋರಿಸು ನೀನು ಬುದ್ಧಿವಂತಿಕೆನ. ಮುಂದೆ ಮಾತಾಡ್ತಾನೆ, ನಡಿಯವ. ಏ ನಡೀರ, ಇಂಥವನಪ್ಪ ಇದ್ರೆ ಇಡೀ ಹಳ್ಳಿನ ಹಾಳಾಗ್ಬಿಡುತ್ತೆ. ನಿಮ್ಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ. ಎಲ್ಲರೂ ಸಾವಧಾನವಾಗಿ ಕೇಳಿಸ್ಕೊಳ್ಳಿ. ಪ್ರತಿ ವರ್ಷ ನಮ್ಮೂರಿನ ಆರಾಧ್ಯ ದೈವ ವಿಕ್ರಮೇಶ್ವರನ ಜಾತ್ರೆನ ಅವನ ವಾಹನ ಹುಲಿರಾಯ ಗರ್ಜಿಸ್ದಾಗಲೇ ಆಚರಿಸ್ತಾ ಇದ್ದೀವಿ. ನೋಡಿ ನೋಡಿ, ಆ ನಮ್ಮಪ್ಪ ಶಿವಂಗೆ ಜಾತ್ರೆ ಮಾಡಿಸ್ಕೊಳ್ಳೋ ಆತರ, ಅದಕ್ಕೆ ಅವನ ವಾಹನ ಹುಲಿರಾಯ ದೂರದಿಂದ ಗರ್ಜಿಸ್ತಾ ಇದ್ದಾನೆ. ನಾವೆಲ್ಲ ಇಲ್ಲಿ ಸೇರಿರೋ ಕಾರಣ ಏನು ಅಂದ್ರೆ, ಕುಂಭಕೋಣದಿಂದ ಬಂದಿರೋ ಶಿಲ್ಪಿಗಳು ಈ ಸರ್ತಿನೋ ಜಾತ್ರೆಗೆ ತೇರನ್ನ ಸರಿ ಹೊಂದಿಸಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಸರಿ ಜಾತ್ರೆನ ಹೇಗೆ ಆಚರಿಸಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಪಲ್ಲಕ್ಕಿ ಉತ್ಸವ ಮಾಡಬೇಡ, ಇನ್ನೇನ್ ಮಾಡೋದು? ಪ್ರತಿ ವರ್ಷ ಅದೇನೆ, ಈ ಸತಿ ಆನೆ ಮೇಲೆ ಉತ್ಸವ ಮಾಡವ. ಏಯ್ ಸುಮ್ಕಿರ್ಲ, ಆನೆ ಅಂದ್ರೆ ನಾದಿ ಬೀದಿಗೆ ನಾಯಿ ಅನ್ಕೊಂಡ್ಬಿಟ್ಟ, ಕರ್ಕೊಂಡ್ ಬಂದ್ಬಿಟ್ಟು ಸವಾರಿ ಮಾಡ್ಸೋಕೆ. ಸುಮ್ನಿರ್ರ, ಅದ್ ಸರಿ, ಎಲ್ರೂ ಇದ್ದೀರಾ? ನಮ್ ವಿಕ್ರಮ ಎಲ್ಲಿ? ಹುಲಿ, ನಮ್ಮೂರಿನ ದೇವ್ರ ವಾಹನ ಹುಲಿನ ಕಾಪಾಡಕ್ ಬಂದಿರೋ ವಿಕ್ರಮ ತೀರ್ಥದ ನಾಡ್ ಹುಲಿ ಅದು ನಮ್ ದೇವ್ರು. ಮರ್ಯಾದೆ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗ್ಬಿಡಿ. ಏ ಮಂಗ್ಯ, ಕಾಡ್ ಹುಲಿನೇ ನಾವು ಬಿಡೋದಿಲ್ಲ, ಈ ನಾಡ್ ಹುಲಿನ ಬಿಡ್ತೀವೇನೋ? ನಾನು ಅಷ್ಟೇ, ನಿಮ್ಮಂತ ಹಟ್ಮಾರಿ ಕಾಡ್ ಹಂದಿಗಳನ್ನ ಬಿಡಲ್ಲ, ಸಿಗದಾಕ್ಬಿಡ್ತೀನಿ. ಇವನ್ ಮಾತೇನ್ ಕೇಳ್ತಿ ಹಾಕಿರ್ಲೆ. ವಿಕ್ರಮ, ಎತ್ತಿನ ಗಾಡಿನ ಮನುಷ್ಯರ ಕೆಲ ಓಡಿಸ್ತಾ ಇದೆಯಲ್ಲ, ಯಾರು ಇವರೆಲ್ಲ? ಒಳ್ಳೆ ಕಾಡ್ ಪ್ರಾಣಿಗಳ ತರ ಇದ್ದಾರೆ ರಂಗಣ್ಣ. ಇವ್ರು ಹೆಚ್ಚು ಕಡಿಮೆ ಕಾಡ್ ಪ್ರಾಣಿಗಳ ತರನೇ, ಅದಕ್ಕೆ ಇವ್ರನ್ನ ಬೇಟೆಯಾಡಿ ನಿಮ್ ಮುಂದೆ ತಂದು ನಿಲ್ಸಿದ್ದೀನಿ. ಅದೇನು ಶಿಕ್ಷೆ ಕೊಡ್ತೀರ ಕೊಡಿ. ಶಿಕ್ಷೆ ಕೊಡುವಂತ ತಪ್ಪು ಏನ್ ಮಾಡಿದಾರೆ ಇವರು? ಯಾವ ಹುಲಿ ಗರ್ಜಿಸಿದ್ರೆ ನಾವ್ ಈ ಊರಲ್ಲಿ ಗೌರಿ ವಿಕ್ರಮೇಶ್ವರನ್ ಜಾತ್ರೆ ಮಾಡ್ತೀವೋ ಅದೇ ಹುಲಿನ ಬೇಟೆಯಾಡಕ್ ಹೊರಟಿದ್ರು.
ನಾ ಬಿಡ್ಲಿಲ್ಲ, ಇವರೆಲ್ಲಾರ ಪಕ್ಕೆನು ಮುರಿದು ನಿಮ್ ಮುಂದೆ ತಂದಿದ್ದೀನಿ. ಶಭಾಷ್ ಮಗನೇ, ಶಭಾಷ್, ನಮ್ಮ ತಲೆ ತಲೆಮಾರಿನಿಂದ ನಡೀತಾ ಇರೋ ಸಂಪ್ರದಾಯಕ್ಕೆ ಕೊಟ್ಲಿ ಹಾಕ್ತಿದ್ದವರಿಂದ ನೀ ನಮ್ಮನ್ನಷ್ಟೇ ಅಲ್ಲ ಇಡೀ ಊರನ್ನೇ ಕಾಪಾಡಿದೀಯ. ಎಲ್ಲರೂ ಹೇಳಿ, ವೀರ ವಿಕ್ರಮನಿಗೆ, ವೀರ ವಿಕ್ರಮನಿಗೆ. ನಿಲ್ಸಪ್ಪ ನಿಲ್ಸೆ, ಈ ಜೈಕಾರಲ್ಲ ನನ್ಗಲ್ಲ. ಎಂತ ಆಪದ್ ಬಂದ್ರೂ ಎದ್ನಿಲ್ಲೋ ಅಂತ ಕುಸ್ತಿ ವಿದ್ಯೆ ಹೇಳ್ಕೊಟ್ರೆ ನಮ್ ರಂಗಣ್ಣಗೆ ಸೇರ್ಬೇಕು. ಇನ್ನು ಇಂಥ ಹೀನ ಕೆಲಸ ಮಾಡಿರೋ ಇವರೆಲ್ಲ ಈ ಸರ್ತಿ ವಿಕ್ರಮೇಶ್ವರನ ಪಲ್ಲಕ್ಕಿನ ಇವರೇ ಹೊರಬೇಕು. ಇದೇ ಇವ್ರಿಗೆ ನಾನು ಕೊಡ್ತಾ ಇರೋ ಶಿಕ್ಷೆ. ಬೋಲೋ ವಿಕ್ರಮೇಶ್ವರ ಮಹಾರಾಜ್ ಕೇ, ಬೋಲೋ ವಿಕ್ರಮೇಶ್ವರ ಮಹಾರಾಜ್ ಕೇ, ಬೋಲೋ ವಿಕ್ರಮೇಶ್ವರ ಮಹಾರಾಜ್ ಕೇ. Gauri 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 Gundige tumba ninde namasmarane kele Gauri Huliya munde nillo gandu na ninna munde anjodyake kande kande na chaluva magava kande kande na Gauri shana ಜಗದೀಶ ಸರ್ವೇಶ್ವರ ಬಾಳ ಸಂಗಾತಿ ನೀನೇನವ್ವ ಗೌರಿ 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 ಗುಂಡಿಗೆ ತುಂಬ ನಿಂದೆ ನಾಮ ಸ್ಮರಣೆ ಕೇಳೆ ಗೌರಿ ಹೃದಯ
ಹೃದಯನ ಒಂದಾಗಿಸೋ ಸರಸ ಸಲ್ಲ ಪದ ಈಸೋ ಜಿಗ ಇಂಥ ಜಗದೀಶ ಸರ್ವೇಶ್ವರ ಬಾಳ ಸಂಗಾತಿ ನೀನೇನವ್ವ Kulkarni, what was happening there? Sir, it is a Vikrameshwara festival, sir. It is a very holy place. The people are coming, their worship and their dancing and enjoying. That's called the place is Vikrama Tirtha. Hello, ladies. Sir, ಭಾರತದ ಎಲ್ಲಾ ಹಳ್ಳಿಗಳಿಗೂ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ ವಿಕ್ರಮ ತೀರ್ಥಕ್ಕೆ ಯಾಕೆ ಸರ್ ಟ್ಯಾಕ್ಸ್ ಇಲ್ಲ ವೈ ಸರ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಮನಿ ಟೈಮ್ ಅಂಡ್ ಎನರ್ಜಿ ಇನ್ ದ ಯೂಸ್ಲೆಸ್ ಲ್ಯಾಂಡ್ ವೇಸ್ಟ್ ಲ್ಯಾಂಡ್ ಎವ್ರಿಗೆ ಟ್ಯಾಕ್ಸ್ ಬೇಡ ಓಹೋ ಅದಕ್ಕೆ ಅಲ್ಲಿ ಇವತ್ತಿನವರೆಗೂ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಯಾರೂ ಚಕಾರ ಎತ್ತಾ ಇಲ್ಲ ಹುಲಿನ್ ಕಾಪಾಡ್ದವನು ನಾನು ಒಂಥರ ಹುಲಿತಾನೆ ದೇವರ ವಾಹನ ಹುಲಿನ್ ಕಾಪಾಡ್ದವನ್ಗೆ ನಮ್ಮ ಅಪ್ಪನ ಮುಂದೆ ಬಂದು ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಕ್ಕಾಗಲ್ವಾ ನನಗ್ ತಲೆ ಕೆಟ್ರೆ ನಿನ್ ಕೈ ಹಿಡ್ಕೊಂಡು ದರ ದರ ಅಂತ ಎಳ್ಕೊಂಡೋಗಿ ನಿಮ್ಮ ಅಪ್ಪನ ಮುಂದೆ ನಿಲ್ಸಿ ಯೋ ನಿನ್ ಮಗಳ ಕೊಟ್ಟು ನನಗೆ ಮದುವೆ ಮಾಡ್ಕೊಡ್ಬೇಕು ಅಷ್ಟೇ ಅಂತೀನಿ ನಾನು ಜಾತ್ರೆ ನಗ ನೋಡ್ತಾನೆ ಇದ್ದೆ ಈ ವಿಕ್ರಮ ನಿಮ್ ಮಗಳನ್ನ ನೋಡ್ತಾನೆ ಇದ್ದ ಇವನು ಯಾವ ದೃಷ್ಟಿಲಿ ನೋಡ್ತಾ ಇದ್ದ ಅಂತ ನಾನು ಆಗ್ಲಿಂದ ಯೋಚನೆ ಮಾಡ್ತಾನೆ ಇದ್ದೀನಿ ನೀನೇನ್ ಜಾಸ್ತಿ ಯೋಚನೆ ಮಾಡ್ಬೇಡ ಯೋಚನೆ ಮಾಡ್ಬೇಕಾದ ನಾನು ಯಾಕೆ ಅಂದ್ರೆ ಅವ್ನು ನೋಡಿದ್ದು ನನ್ ಮಗಳನ್ನ ಸರಿ ರಂಗಣ್ಣ ಯೋಚನೆ ಮಾಡ್ಬಿಟ್ಟು ಈ ವಿಕ್ರಮನಿಗೆ ಅದೇನ್ ಶಿಕ್ಷೆ ಕೊಡ್ಬೇಕು ಕೊಟ್ಬಿಡು ಹೊಸಿ ಹೊಟ್ಟೆ ತೊಳಸ್ತಾ ಇದೆ ಕೆರೆ ತಗೋ ಹೋಗ್ಬರ್ತೀನಿ ಮೇಲ್ರೆದ್ರಿಗೂ ನಾನು ಇವ್ರಿಗೆ ಕೊಡ್ತಾ ಇರೋ ಶಿಕ್ಷೆ ವಿಕ್ರಮ ಜೀವನ ಪರ್ಯಂತ ಈ ಗಂಡ್ಬೀರಿನ ಕಟ್ಕೊಂಡು ಸಾಯ್ಬೇಕು ಇನ್ ಮೂರ್ ದಿವಸದಲ್ಲಿ ಇವರಿಬ್ಬರಿಗೂ ಮದುವೆ ನಿಮ್ಗೆ ಇವ್ರಿಗಿಂತ ಒಳ್ಳೆ ಗಂಡ ಎಲ್ಲಿ ಸಿಗ್ತಾನಮ್ಮ ಅಲ್ವಾ ರಂಗಣ್ಣ ನೀ ನನಗೆ ಕುಸ್ತಿ ಕಲ್ಸ್ಕೊಟ್ಟ ಗುರು ಮಾತ್ರ ಅಲ್ಲ ಈ ತಬ್ಲಿಗೆ ಅಪ್ಪ ಅವನು ಆಗಿ ಈಗ ಮಾವನು ಆಗ್ತಿದ್ಯಾ ನಿನ್ ಮನಸ್ಸು ಈ ಊರಿಗಿಂತ ದೊಡ್ಡದು ನಮ್ದೇನಪ್ಪ ಎಲ್ಲ ಭಗವಂತದ್ದು Mr. Commissioner, I have collected all the reports of the soil testing from your area of administration. Well, Mr. Scientist, thank you. I've done all the arrangements for you to send to the headquarters. Thank you, sir. Thank you very much. Yeah, yeah.
That village. Okay, sir. Namaskara rangana. Ellaru uta maadkondu hogi hage hogabadi aayta. Aayta rangana. Nodi ibburdu hasi mai ond erdu divasa aache hogabadi. Yaar idu? Splendid, I say. It seems to be a wedding. Do you mind if I take a photograph? Yenante? Hey, photo photo, ellaru banni. Thank you. I wish you have a happy married life. Ah. I haven't tested the soil of this village. Mr. Commissioner, I have some really strange news. Sir, the soil we tested in the village of Vikramatirtha is completely 100% uranium, sir. Uranium? Yes, sir, of the kind we need to make the atomic bomb, like the United States dropped on Hiroshima in 1945, sir. I think you understand the importance, sir. That's a news. Please have a seat, Mr. Scientist. Thank you, sir. Sir, we must inform the governor of the state immediately, sir. Mm-hmm. This could be of huge economic importance to His Majesty's government, sir. Trust me, sir, if you would just take a look, sir. About this, you know, I know. And I don't want the governor to know about this. Sir? About Vikramatirtha. Only I should know. Sir, sir, don't kill me, sir. Sir, don't kill me, sir. Don't kill me, sir. I have a lot of wives, a lot of children, sir. Don't kill me. Ah!
ಅನೌನ್ಸ್ ದಿ ಆರ್ಡರ್ ಸರ್. ವಿಕ್ರಮ ತೀರ್ಥದ ಜನರೇ, ನೀವೆಲ್ಲರೂ ಸೇರುತ್ತೆ, ಇದು ಕಂಪನಿ ಸರ್ಕಾರದ ಆದೇಶ. ಇನ್ನು ಕೇವಲ ಎರಡು ದಿನಗಳಲ್ಲಿ ನೀವು ಗ್ರಾಮವನ್ನ ತೆರವುಗೊಳಿಸಬೇಕು, ಅರ್ಥಾತ್ ಖಾಲಿ ಮಾಡಬೇಕು. ಭಾಗ್ಯದಾತನ ಸಮ್ಮುಖದಲ್ಲಿ ಕಂಪನಿ ಸರ್ಕಾರ ಈ ಗ್ರಾಮವನ್ನ ತನ್ನ ಸುವರ್ತಿಗೆ ತೆಗೆದುಕೊಂಡಿದೆ. ಆದ್ದರಿಂದ ತಾವೆಲ್ಲರೂ ಶಾಂತ ರೀತಿಯಿಂದ ಯಾವುದೇ ತಂಟೆ ತಕರಾರು ಮಾಡದ ಹಾಗೆ, ಅಧಿಕಾರಿಗಳಿಗೆ ನೋವು ಕೊಡದ ಹಾಗೆ ಗ್ರಾಮವನ್ನ ತೆರವುಗೊಳಿಸಬೇಕು. ರಂಗಣ್ಣ ಬುದ್ಧಿ ಬಂತ ರಂಗಣ್ಣ, ನಾನು ಅವತ್ತಿಂದನೂ ಬಟ್ಕೊಂಡೇ ಬಂದೆ. ಒಬ್ರಾದ್ರೂ ನನ್ ಮಾತು ಕೇಳಿದ್ರ ಸ್ವತಂತ್ರ ಅಂದ್ರೆ ಏನು ಅಂದ್ರಿ? ಈಗ ನೋಡು ಬಾ, ಅದೇನು ಉತ್ತರ ಕೊಡ್ತೀಯೋ, ಇವ್ರಿಗೇನು ಹೇಳ್ತೀಯೋ ಬಂದು ಹೇಳು ಬಾ ರಂಗಣ. ಹ್ಮ್, ಇದೇನಿದು? ಅಲ್ಲ, ಇದು ನಮ್ಮೂರು, ನಾವು ನಮ್ಮ ಮುತ್ತಾತನ ಕಾಲದಿಂದ ಇಲ್ಲೇ ಇದ್ದೀವಿ, ನಮ್ಮ ಭಗವಂತ ಇಲ್ಲೇ ಇದ್ದಾನೆ. ಇಷ್ಟು ದಿನ ಇಲ್ಲದೇ ಇದ್ದಿದ್ದು ಈಗ ಊರು ಖಾಲಿ ಮಾಡಿ ಅನ್ನಕ್ಕೆ ನೀವ್ ಯಾರ್ರಿ? ಒಬ್ಬೊಬ್ರು ಕತ್ತರಿಸಿ ಹಾಕ್ಬಿಡ್ತೇನೆ, ಮರ್ಯಾದಾಗಿ ಇಲ್ಲಿಂದ ಹೊರಟೋಗಿ ಕೆಂಪುತಿ ನಾಯಿಗಳ. ವಾಟ್ ಈಸ್ ಹಿ ಸೇಯಿಂಗ್? ಈ ಸೆಟ್ ಯು ಎಂಟರ್ ದಿ ವಿಲೇಜ್ ಟೇಕ್ ಇಸ್ ಪರ್ಮಿಷನ್ ಅಂಡ್ ಯುವರ್ ಎ ರೆಡ್ ಮೌತ್ ಡಾಗ್, ಯುವರ್ ಸ್ಕಿನ್ ಈಸ್ ಎ ತೊನ್ನು ವೈಟ್ ಲುಕಡರ್ಮ ಅಂಡ್ ಈಸ್ ಟಾಕಿಂಗ್ ಅಬೌಟ್ ಯುವರ್ ಮದರ್ ರಿಲೇಷನ್ ಸರ್. I will see you soon. Thank you. Good night. Sir, ಅವರಲ್ಲಿ ಎಲ್ಲರೂ ಕಚ್ಚಿ ವರ್ಷೆ ದೊಣ್ಣೆ ವರ್ಷೆ ಕುಸ್ತಿ ಎಲ್ಲ ಕಲ್ತಿದ್ದಾರೆ ಸರ್, ಅವ್ರನ್ನ ಎದುರಿಸೋಕ್ ಆಗಲ್ಲ ಸರ್. ದೇ ನೋ ಆಲ್ ಟೈಮ್ಸ್ ಆಫ್ ಫೈಟಿಂಗ್ ಸರ್.
We can't fight in front side, sir. We go back. How dare you say this? They have to leave the village. It belongs to me. Send the information to headquarters and call for extra force. Now! ಊರಿಗೆ ಅಭಯ ಆಗಿದ್ದ ರಂಗಣ್ಣನ್ನೇ ಕೊಂದಾಕ್ಬಿಟ್ರು ಅಂದ್ರೆ ಇನ್ನವ್ರನ್ನ ಎದುರಾಕೊಳ್ಳೋದು ಬೇಡ. ನಾವೆಲ್ಲರೂ ಇಲ್ಲಿಂದ ಹೋಗಿ ಪ್ರಾಣ ಉಳಿಸ್ಕೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಲೇ, ಈ ಥರ ಎದುರುಕೊಂಡೆ ನಮ್ಮ ದೇಶನ ಅವ್ರ ಕೈಲಿ ಕೊಟ್ಟಿರೋದು. ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಾದೀನಿ, ನೀವ್ಯಾರು ನನ್ನ ಮಾತು ಕೇಳಲಿಲ್ಲ ಅಂದರೆ ಮುಂದಕ್ಕೆ ನೀವೇ ತೊಂದರೆ ಅನುಭವಿಸ್ತೀರಾ. ನಾನು ಮಾತು ಕೇಳಿದೆ, ಆ ರಂಗಣ್ಣನು ಸತ್ತೋದ. ಈಗಲಾದರೂ ನೀವೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗಲೂ ಕಾಲ ಮಿಂಚಿಲ್ಲ, ನಮ್ಮೂರನ್ನು ನಾವು ಉಳಿಸ್ಕೊಳ್ಳೋಣ. ಅವರಿಂದ ನಾನು ನಿಮ್ಮನ್ನು ಕಾಪಾಡ್ತೀನಿ. ರಂಗಣ್ಣ ಹೇಳ್ಕೊಡಿ, ವಿದ್ಯೆ ನಮ್ಮನ್ನು ಕಾಪಾಡುತ್ತೆ. ಬರಲಿ, ಅದೆಷ್ಟು ಜನ ಬರ್ತಾರೋ ಬರಲಿ. ಅವರದು ಏನು ಯೋಜನೆ ಹಾಕೊಂಡ್ಬರ್ತಾರೋ ಬರಲಿ. Let's attack them silently in the night. ಬೋಲೋ ವಿಕ್ರಮೇಶ್ವರ ಮಹಾರಾಜ್ ಕೆ ಜೈ. ಬೋಲೋ ವಿಕ್ರಮೇಶ್ವರ ಮಹಾರಾಜ್ ಕೆ ಜೈ. ಬೋಲೋ ವಿಕ್ರಮೇಶ್ವರ ಮಹಾರಾಜ್ ಕೆ ಜೈ. I want that dog, Rana Vikrama, alive. Yes, sir. Thank you.
ಭಯ ಆಗ್ತಾ ಇದೆ. ಏನಿದೆಲ್ಲ ಇಷ್ಟೊಂದು ಶಬ್ದ, ಬೆಂಕಿ? ವಿಕ್ರಮ, ಈ ನೀಚರು ಫಿರಂಗಿ ಸಿಡಿಸ್ತಿದ್ದಾರೆ. ನಮ್ಮ ಹಳ್ಳಿ ಹಳ್ಳಿನೇ ಸುಟ್ಟಾಕಕ್ಕೆ ಒಂದು ನಿಮಿಷ. ವಿಕ್ರಮ, ಒಂದ್ ಕೆಲಸ ಮಾಡು, ಎಲ್ರು ಇಲ್ಲಿಂದ ಕಳಿಸ್ಬಿಡು. ನಮ್ಮ ಹಳ್ಳಿನಂತೂ ಉಳಿಸ್ಕೊಳಕ್ಕಾಗಲ್ಲ ನಮ್ ಕೈಲಿ. ಕೊನೆ ಪಕ್ಷ ನಮ್ ಕುಲನಾದ್ರೂ ಉಳಿಸ್ಕೊಳ್ಳೋಣ. ಈಗ ನಾನು ಏನ್ ಮಾಡ್ಲಿ? ನಾನಂತೂ ಬಿಡಲ್ಲ, ಒಬ್ಬೊಬ್ಬರನ್ನು ಕಚ್ಚಾಕ್ಬಿಡ್ತೀನಿ. ನಾನು ನಿನ್ ಜೊತೆ ಇಡ್ತೀನಿ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಹಳ್ಳಿ ಜನಗಳು ಪ್ರಾಣ ಮಾತ್ರ ಹೋಗ್ಬಾರ್ದು. ವಿಕ್ರಮ, ಎಲ್ರಿಗೂ ಗಾಡಿ ಬಿಟ್ಟು ದಾರಿ ಕಡೆ ಹೋಗಕ್ಕೇಳು. ಹೋಗೇಳು ವಿಕ್ರಮ, ಹೋಗೇಳು. ಹೋಗ್ತೀನಿ. ನೀನ್ ಹೋಗು, ಹೋಗು. ನೀನ್ ಹಠ ಮಾಡ್ಬೇಡ, ಹೋಗು 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 ಗೌರಿ. ಹೇಳ್ದಂಗೆ ಮಾಡಿದೀನಿ, ಒಳ್ಳೆ ಅಧಿಕಾರ ಕೊಡ್ತೀರಾ ತಾನೆ? ಕಂಪನಿ ಸರ್ಕಾರ ನಿನಗೆ ಬಂದರ್ ನಲ್ಲಿ ಕೆಲಸ ಕೊಟ್ಟಿದೆ. ಅಶೋಕ, ನನ್ನ ಮಗನ ನಿನ್ನ ನಂಬಿ ಊರ್ ಜನರನ್ನೆಲ್ಲ ಕಳ್ಸಿದ್ನಲ್ಲೋ, ಆ ಭಗವಂತ ನಿನಗೆ ಒಳ್ಳೇದ್ ಮಾಡಲ್ಲ. ಅಪ್ಪಾ, ಬ್ರಿಟಿಷ್ ನವರೇ ಭಾರತದ ಭಗವಂತ, ಅದಕ್ಕೆ ಅಲ್ವಾ ನಾನು ಅವ್ರ ಕಾಲಿಟ್ಕೊಂಡಿರೋದು. ಈ ಕಟ್ ಬಿಚ್ಚರೋ ಒಬ್ಬೊಬ್ಬರನ್ನು ಒಬ್ಬೊಬ್ಬರನ್ನು ಸಾಯಿಸಾಕ್ಬಿಡ್ತೀನಿ. ಕಟ್ಟಿಗೆ ಹಿಡ್ಕೊಂಡು ಹಿಡ್ಕೊಂಡು ಕಟ್ಟಿಗೆ ಮರೀ ವಿಕ್ರಮ, ಅದಕ್ಕೆ ನಿನ್ನ ಬೇತಾಳಂತರ ಕಟ್ ಹಾಕಿರೋದು. ಎಲ್ಲಿದ್ರೆ ಇಷ್ಟೊತ್ತಿಗೆ ನಾವೆಲ್ಲ ಇರ್ತಾ ಇದ್ವ? ಅದಕ್ಕೆ ಇವನು ಸಹಾಯ ತಗೊಂಡು ನಿನ್ನ ಹಿಡ್ದಿದ್ದು. ಎಳ್ಕೊಂಬಂಡ್ರ ಇವನ್ನ ಎಳ್ಕೊಂಡು ಕಂಪನಿ ಸರ್ಕಾರದ ವಿರುದ್ಧ ಮಾತಾಡ್ತೀಯ? ಸುದಿನ ಅಂತಾನೆ ಹೇಳ್ಬೋದು. ವಿಕ್ರಮತೀರ್ಥ ಗ್ರಾಮ ಕರ್ನಾಟಕಕ್ಕೆ ಸೇರಲು ಮಹಾರಾಷ್ಟ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ. I am back. This place is mine. Let me see who will stop me. Go and get the soil. ಕರ್ನಾಟಕಕ್ಕೆ ಸೇರ್ಪಡೆಯಾಗಿದ್ದ ವಿಕ್ರಮ ತೀರ್ಥದಲ್ಲಿ ಭೀಕರ ಬಾಂಬ್ ಸ್ಫೋಟ ಸಂಭವಿಸಿದೆ.
ಸಂಭವಿಸಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಆದರೆ ಅಮ್ಮ ಏನಾಯ್ತಮ್ಮ? ಅಮ್ಮ ಅಮ್ಮ ಅಜ್ಜಿ ಡಾಕ್ಟರ್ ಅಜ್ಜಿ ಡಾಕ್ಟರ್ ನೋಡಿ, ನಮ್ಮ ರಿಪೋರ್ಟರ್ ಕೂಡ ಸಾವನ್ನಪ್ಪಿದ್ದಾರೆ. ಇದು ಸಂಶಯಾಸ್ಪದವಾದಂತಹ ಈ ಬಾಂಬ್ ಸ್ಫೋಟ ಯಾವ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಶಿಫ್ಟ್ ಆಗ. ಹೌದು, ಆಂಬುಲೆನ್ಸ್ ಕರೀರಿ ಡಾಕ್ಟರ್, ಫೋನ್ ಮಾಡ್ತೀನಿ. ಕರ್ನಾಟಕಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದ ವಿಕ್ರಮ ತೀರ್ಥದಲ್ಲಿನ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಗಳು ರಾಜ್ಯದಲ್ಲಿ ಒಟ್ಟಾಗಿ ದಂಗೆ ಎದ್ದಿವೆ. ಸಾವಿರಾರು ಜನ, ನೂರಾರು ಸಂಸ್ಥೆಗಳು ರಸ್ತೆಗಳಿದು ಪ್ರತಿಭಟಿಸುತ್ತಿರೋದನ್ನ ನೇರ ಪ್ರಸಾರದಲ್ಲಿ ನೀವೀಗ ನೋಡಬಹುದು. ರಾಜ್ಯಾದ್ಯಂತ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ. ನೂರಾರು ವಾಹನಗಳು, ಕಾರ್ಗಳು ಜಖಂಗೊಂಡಿರೋದನ್ನ ನೀವೀಗ ನೋಡ್ತಾ ಇದ್ದೀರಾ. ಪೊಲೀಸರು ಕೂಡ ಪರದಾಡ್ತಿದ್ದಾರೆ ಪರಿಸ್ಥಿತಿಯನ್ನ ಹತೋಟಿಗೆ ತಗೊಳ್ಳೋದಕ್ಕೆ. ಕೆಲವೊಂದು ಕಡೆ ಲಾಠಿ ಚಾರ್ಜ್ಗೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಯಾವುದೇ ರೀತಿಯ ನಿರ್ಧಾರಕ್ಕೆ ಇನ್ನೂ ಕೂಡ ಸರ್ಕಾರ ಬರೋದಕ್ಕೆ ಸಾಧ್ಯವಾಗಿಲ್ಲ. ಮುಖ್ಯಮಂತ್ರಿಗಳು ಮಾಧ್ಯಮದ ಮುಂದೆ ಮಾತಾಡುವಂತ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯದ ಜನ. ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಗೃಹ ಮಂತ್ರಿಗಳು ಕರೆದಿದ್ದಾರೆ. ಹಲೋ ಸರ್, ದೇರ್ಸ್ ಗೋಟ್ ಬಿ ಹ್ಯೂಜ್ ಲಾಡ್ ನಾಡ್ ಪ್ರಾಬ್ಲಮ್ಸ್, ಎನಿವೇ ವಿ ವಿಲ್ ಹ್ಯಾಂಡಲ್ ಇಟ್. ಈಗಲೇ ಏನು ಹೇಳಕ್ಕಾಗಲ್ಲ, ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಬೇಕಿದ್ರೆ ಒಳಗೆ ಹೋಗಿ, ಬಟ್ ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಸರಿ, ಓಕೆ, ಥ್ಯಾಂಕ್ ಯು. ಈ ವಿಕ್ರಮ ತೀರ್ಥಹಳ್ಳಿ ಇಶ್ಯೂ ಬೆಳಕಿಗೆ ಬಂದಾಗ್ಲಿಂದ ನಿಮ್ಮ ಬಗ್ಗೆ, ನಿಮ್ಮ ಘನ ಸರ್ಕಾರದ ಬಗ್ಗೆ ಜನ ಏನ್ ಮಾತಾಡ್ಕೊಳ್ತಿದ್ದಾರೆ ಗೊತ್ತಾ? ನೋಡಿ, ಸರ್ಕಾರಕ್ಕೆ ವಿಕ್ರಮನ ತೀರ್ಥಹಳ್ಳಿನೇ ಗೊತ್ತಿಲ್ಲ ಇವ್ರಿಗೆ. ಇವ್ರೇನ್ ಸರ್ಕಾರ ಮಾಡ್ತಾರೆ, ಇವರು ಇನ್ನೇನ್ ಕಿತ್ತಾಕ್ತಾರೆ. ಇವರು ಸರ್ಕಾರದವ್ರಿಗೆ ಬೇಕಿರೋದು ಬರೀ ಅಧಿಕಾರ ಅಷ್ಟೇ. ಸರ್ಕಾರ ಮಾಡೋದಕ್ಕಿಂತ ದನ ಕಾಯಕ್ಕೆ ಲಾಯಕ್ಕು. ಜನ ದೊಡ್ಡ ಮೋಜು ಮಸ್ತಿ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ನಾಲ್ಕು ಕೇಳ್ಬೇಕು ಇವ್ರಿಗೆ. ಸರ್ಕಾರ ನಡೆಸಲು ಆಗೋದಿಲ್ಲ ಅಂದ್ರೆ ಮುಚ್ಕೊಂಡು ಮನೆಗೆ ಕುತ್ಕೋಬೇಕು. Really, this is one of the worst irresponsible government I've ever seen. Shame on your government, shame on our politicians. ಇವತ್ತು ವಿಕ್ರಮತೀರ್ಥ ಗೊತ್ತಿಲ್ಲ ಅಂತ ಹೇಳ್ತಾರೆ, ನಾಳೆ ನಮ್ ಜಾಗನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರ್, ಭಾಷಾಭಿಮಾನಕ್ಕೆ ಎಷ್ಟೋ ಕನ್ನಡಿಗರು ಪ್ರಾಣ ಬಿಟ್ಟಿದ್ದಾರೆ, ಇನ್ನೂ ಬಿಡ್ತಾನೂ ಇದ್ದಾರೆ. ಇಷ್ಟು ಜನರ ಸಾವು ನೋವಿಗೆ ನೀವು ಮತ್ತೆ ನಿಮ್ಮ ಘನ ಸರ್ಕಾರ ಕಾರಣ ಅಂತ ಇಡೀ ಕರ್ನಾಟಕ ಮಾತಾಡ್ಕೊಳ್ತಾ ಇದೆ. ಏನು ಉತ್ತರ ಕೊಡ್ತೀರಿ ಇವರಿಗೆಲ್ಲ? ಇಡೀ ದೇಶ ಈಗ ಕರ್ನಾಟಕದ ಕಡೆ ತಿರುಗಿ ನೋಡ್ತಾ ಇದೆ. ನೋಡಿ, ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸಿ. ಒಂದ್ ನಿಮಿಷ ಮುಖ್ಯಮಂತ್ರಿ. ವೀಕ್ಷಕರೇ, ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಉತ್ತರ. ಸರ್, ಏನೋ ಅರ್ಜೆಂಟಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ರಂತೆ. ನೀವು ವಿಕ್ರಮ್ ತೀರ್ಥದ ಬಗ್ಗೆ ಹೇಳಿದಾಗ ನಾನು ಅಸಡ್ಡೆ ತೋರಿಸಿ ನಿಮ್ಮ ಹುಮ್ಮಸ್ಸಿಗೆ ತಣ್ಣೀರು ಎರಚಿಬಿಟ್ಟೆ. ರಾಜ್ಯ ನಡೆಸೋದು ಅಂದರೆ ಅಳಗು ನಿಮ್ಮನ್ನೇ ಆಟ ಆಡ್ದಾಗೆ ಅಂತ ತಿಳ್ಕೊಂಡಿರೋ ರಾಜಕಾರಣಿಗಳಿಗೆ ಈ ವಿಕ್ರಮ್ ತೀರ್ಥದ ಘಟನೆ ಮತ್ತು ಇದರ ಬಗ್ಗೆ ನಾನು ತೆಗೆದುಕೊಳ್ಳೋ ನಿರ್ಧಾರ ಒಂದು ಪಾಠ ಆಗಬೇಕು. ಅದಕ್ಕೆ ನಾನೀಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಅದೇನು ಸರ್ ಅದು? ವಿಕ್ರಮ್ ತೀರ್ಥಕ್ಕೆ ನ್ಯಾಯ ಕೊಡೋದು ಇದೇ ನನ್ನ ಸರ್ಕಾರದ ಮೊದಲನೇ ಗುರಿ. ಹಲೋ ವಿಕ್ರಮ್. ಸರ್, ನ್ಯೂಸ್ ಕೇಳಿದೀಯಾ? ಇಲ್ಲಿವರೆಗೂ ವಿಕ್ರಮ ತೀರ್ಥ ನನ್ನ ಪ್ರೊಫೆಷನ್ ಆಗಿತ್ತು ಸರ್, ಆದರೆ ಈಗ ಪರ್ಸನಲ್ ಆಗಿದೆ. ನಿನ್ನ ಮೇಲಿನ ನಂಬಿಕೆಗೆ ನಾನು 7 ಕೋಟಿ ಕನ್ನಡಿಗರ ಹೊಣೆ ಹೊತ್ತಿದ್ದೇನೆ ಸರ್. ವಿಕ್ರಮ್, ಇನ್ನು ನೀನು ಅಪ್ರೆಂಟಿಸ್ ಪೊಲೀಸ್ ಆಗಿರೋದು ಸಾಕು. ಫ್ರಮ್ ನೌ ಆನ್
ಯು ಆರ್ ಅ ಪರ್ಮನೆಂಟ್ ಮೆಂಬರ್ ಆಫ್ ದ ಕರ್ನಾಟಕ ಪೊಲೀಸ್ ಫೋರ್ಸ್. ಜಗವೇ ಒಂದು ರಣರಂಗ ರಣವಿಕ್ರಮ, ಧೈರ್ಯ ಇರಲಿ ನಿನ್ನ ಸಂಗ ರಣವಿಕ್ರಮ, ಬಾರೋ ಬಾರೋ ನನ್ನ ರಾಜ ರಣವಿಕ್ರಮ. ತಡೆ ಅಕ್ರಮ ರಣವಿಕ್ರಮ, ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ಚೆಂಡು ನಿನ್ನ ನೋಟ ಸುಡು ತಲಿಹುದು ದುಷ್ಟರನ್ನೇ ಬೂದಿ ಮಾಡು. ಮಿಂಚಿನಂತೆ ಬಂದ ಬೆಳಕೆ ನಿನ್ನ ನಡೆಯು ಬೆಳಗುತ್ತಿಹುದು ನುಗ್ಗು ಮುಂದೆ ಹಿಕ್ಕಿ ನುಗ್ಗು. ಕೋಟಿ ಕೋಟಿ ಮನಸ್ಸುಗಳು ನೊಂದು ಬೆಂದ ಹೃದಯಗಳು ಕಾಯುತ್ತಿವೆ ಇಂಥ ದಿನಗೆ ಹಗಲು ರಾತ್ರಿ ಎಂದೆನವೆ. ರಣವಿಕ್ರಮ ರಣವಿಕ್ರಮ ತಡೆ ಅಕ್ರಮ ತಡೆ ಅಕ್ರಮ ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ಇನ್ವೆಸ್ಟಿಗೇಷನ್ ರಿಪೋರ್ಟ್. ಕೂತ್ಕೋ. ಥ್ಯಾಂಕ್ ಯು ಸರ್. ಇವರೆಲ್ಲರನ್ನು ವಿಚಾರಣೆ ಮಾಡಿದಾಗ ಒಬ್ಬ ವ್ಯಕ್ತಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತು. ಅವನೇ ಇವನು. ಆ ಒಬ್ಬ ವ್ಯಕ್ತಿ ಇಡೀ ವಿಕ್ರಮ ತೀರ್ಥನೇ ಆಳ್ತಿದ್ದಾನೆ. ಅವನಿಗೆ ಮಹಾರಾಷ್ಟ್ರ ರಾಜ್ಯದ MLA ಕುಲಕರ್ಣಿ ಸಪೋರ್ಟ್ ಮಾಡ್ತಿದ್ದ. ಆದರೆ ಅವನಿಗೆ ಅಪ್ಸ್ಕೊಂಡಾಗಿದ್ದಾನೆ. ವಿಕ್ರಮ ತೀರ್ಥದಲ್ಲಿ ತೆಗೆದಿದ್ದ ಮಣ್ಣಲ್ಲಿ 48.008 PPM ಅಂದರೆ ಸಿ ಕ್ಲಾಸ್ ಯುರೇನಿಯಂ ಇತ್ತು ಸರ್. ಈ ಸಿ ಕ್ಲಾಸ್ ಯುರೇನಿಯಂನ ಓಪನ್ ಕಾಸ್ಟ್ ಮೈನಿಂಗ್ ಮೂಲಕ ಮಾಡ್ತಿದ್ರು. ಅಲ್ಲಿ ತೆಗೆದ ಮಣ್ಣನ್ನು ಗೋವಾ ಪೋರ್ಟ್ಗೆ ಶಿಫ್ಟ್ ಮಾಡಿ ಅಲ್ಲಿ ಐರನ್ ಮತ್ತು ಚಾರ್ಕೋಲ್ ಜೊತೆ ಕಂಟಾಮಿನೇಟ್ ಮಾಡಿ ಡೈರೆಕ್ಟ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗ್ತಿತ್ತು. ನಮ್ಮ ದೇಶದಲ್ಲಿ ತೆಗೆದ ಯುರೇನಿಯಂನ ಇಂಟರ್ನ್ಯಾಷನಲ್ ಲೆವೆಲ್ ಇರೋ ಟೆರರಿಸ್ಟ್ಗಳಿಗೆ ಮಾರಿ ನಮ್ಮ ದೇಶದ ಮೇಲೆ ಅಟಾಮಿಕ್ ಬಾಂಬ್ ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಸರ್ ಅವ್ರದ್ದು. ಓ ಮೈ ಗಾಡ್. ಇನ್ಫ್ಯಾಕ್ಟ್ ವಿಕ್ರಮ ತೀರ್ಥದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದು ಅವನೇ ಸರ್. ವಿಕ್ರಮ್, ಇಷ್ಟೆಲ್ಲ ಅನ್ಯಾಯ ಮಾಡಿದವನಿಗೆ ನಾವೇನು ಮಾಡ್ಲಿಕ್ಕಾಗಲ್ವಾ? ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಕನ್ನಡಿಗರ ಮೇಲಿದೆ ಸರ್. ಅವನೀಗ ನಮ್ಮ ದೇಶದಲ್ಲೇ ಇದ್ದಾನೆ ಸರ್. ಅವನ ವೀಸಾ ಪಾಸ್ಪೋರ್ಟ್ ಎಲ್ಲ ಬ್ಲಾಕ್ ಮಾಡಿದ್ದೀನಿ ಸರ್. ಅಷ್ಟೇ ಅಲ್ಲದೆ ಅವನು ಎಲ್ಲಿದ್ದಾನೆ ಅಂತ ಇನ್ಫಾರ್ಮೇಶನ್ ಕೂಡ ಇದೆ. Then go ahead, arrest him. Sir, I'm going to kill him. Vikram! Please sir, ಅವನ್ನ ಅವನಿಗೆ ಸಪೋರ್ಟ್ ಮಾಡಿ ಕನ್ನಡ ಮಣ್ಣನ್ನು ದೋಚ್ಕೊಂಡು ಹೋದವ್ರನ್ನ ಹಿಡಿಯೋಕೊಂದು ಸ್ಪೆಷಲ್ ಟೀಮ್ ರೆಡಿ ಮಾಡಿದ್ದೀನಿ ಸರ್. ಸರ್, ಇಲ್ಲಾಂದ್ರೆ ಅವನಿರೋ ಮಣಿಪವರ್ ಇಂದ ಅವನಿ ದೇಶ ಅಲ್ಲ ನಮ್ಮ ರಾಜ್ಯ ಬಿಟ್ಟು ಹೋದ್ರೆ ನಾವು ಅವನೇನು ಮಾಡೋಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ಪ್ಲೀಸ್. ಹಾಯ್ ಆಫೀಸರ್ಸ್.
ಸಾರಿ, ನಾನು ನಿಮ್ಮನ್ನ ಆಫೀಸರ್ಸ್ ಅಂತ ಕರೆಯೋದಕ್ಕಿಂತ ಫ್ರೆಂಡ್ಸ್ ಬ್ರದರ್ಸ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಮಾಡೋಕೆ ಹೊರಟಿರೋಂಥ ಕೆಲಸ ನಮ್ಮ ನಾಡು, ನಮ್ಮ ಮನೆ, ನಮ್ಮ ತನನ ಉಳಿಸ್ಕೊಳ್ಳುವಂಥದ್ದು. ಇಲ್ಲಿ ನಾವೆಲ್ಲರೂ ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಣ್ಣ ತಮ್ಮಂದಿರ ಥರ ಇರಬೇಕು. ನಮ್ಮ ಗುರಿ ಏನು ಅಂತ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಎಸ್ ಸರ್, ನೀವು ಕೊಟ್ಟಿರೋ ಕಂಪ್ಲೀಟ್ ರೆಕಾರ್ಡ್ ಸ್ಟಡಿ ಮಾಡಿದ್ದೀನಿ ಸರ್. ಗುಡ್. Came to catch me. Good. Very, very good. Nanu ninna Vikrama Teertha ella resource tagona hagutini. You can't catch me. It's a challenge for you to stop me. Now, listen to me carefully. Nanna hejoke anta bandiro ninna team nalli. Obru ninna varalla. Bye bye. ಇಲ್ಲಿ ನಾವೆಲ್ಲರೂ ಒಂದೇ ರಕ್ತ ಹಂಚ್ಕೊಂಡು ಬಿಟ್ಟರೋ ಅಣ್ಣ ತಮ್ಮಂದಿರ ಥರ ಇರಬೇಕು. ಡಿಗ್ರಿ ಎಲ್ಲಿ ನೋಡಿದ್ರು ನಮ್ಮ ಜನ ವಿತ್ ವೆಪನ್ಸ್. ಸರ್, ಕರ್ನಾಟಕ ನಮ್ಮಣ್ಣು ಅನ್ನೋ ಜನಕ್ಕೆ ನಾವೇ ಬಾಯಿಗೆ ಮಣ್ಣು ಹಾಕಿ ಹೋಗ್ಬಿಡೋಣ ಸರ್. ವಿ ಆರ್ ಸೇಫ್ ಸರ್, ನೋ ಪ್ರಾಬ್ಲಮ್. ಸುಖನಿ, ಐ ಡೋಂಟ್ ನೋ ವಾಟ್ ಯು ವಿಲ್ ಡೂ, ಬಟ್ ಆಲ್ ಐ ವಾಂಟ್ ಇಸ್ ಟು ಲೋ ಆಲ್ ಮೈ ಸಾಯಿಲ್ ಬೈ ಟುಡೇ ಇನ್ ಟು ದ ಶಿಪ್. ಅಂಡ್ ಲಿಸನ್, ದ ಶಿಪ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಗೋವಾ ಬಿಫೋರ್ ಟುಮಾರೋ ಈವ್ನಿಂಗ್. And I don't want any disturbance in my plans. You understand? Disturbance, sir? Sir, our disturbance kodo Vikramanna konda hakke aitalla sir. Sir, avunige enadru ondu 5-10% jeeva agiddu illige bandu namma janranna avunu cross maadkon barbeku andre ee action cinema dalli ಕ್ಲೈಮ್ಯಾಕ್ಸ್ ನಲ್ಲಿ ಈ ಹೀರೋ ಬರ್ತಾನಲ್ಲ ಹಂಗ ಬರ್ಬೇಕು ಸರ್.
ಏನ್ ನೋಡ್ಕೊಳಕ್ಕೆ ನಮ್ ಹುಡುಗ್ರು ಇದಾರೆ ಸರ್ ಇಲ್ಲಿ. ಬಾರ್ಡರ್ ನಾವು ಕ್ರಾಸ್ ಮಾಡಿದ್ವಿ ಅಂದ್ರೆ ಇಲ್ಲಿ ಇರೋ ಯುರೇನಿಯಂ ಎಲ್ಲ ನಮ್ದು ಸರ್. ನಮಗೆ ಟ್ರೈನ್ ಇಸ್ ವೇಟಿಂಗ್. ಅಲ್ಲಿ ಕಾಣಿಸ್ತಲ್ಲ ಬೆಟ್ಟ, ಆ ಬೆಟ್ಟ ದಾಟ್ಬಿಟ್ರೆ ಮಹಾರಾಷ್ಟ್ರ ಸರ್. ಚಾಲೆಂಜ್ ಮಾಡ್ತೀಯಾ? ನನಗೆ ಚಾಲೆಂಜ್ ಅಂದ್ರೆ ತುಂಬಾ ಇಷ್ಟ ಕಣೋ. ಯಾಕೆ ಹೇಳು? ಕೊನೆಗೂ ಚಾಲೆಂಜ್ ಅಲ್ಲಿ ಗೆಲ್ಲದ್ ನಾನೇ. ಯ
ಎಷ್ಟೋ ವರ್ಷಗಳಿಂದ ನಮ್ಮ ಮಣ್ಣನ್ನ ಕದ್ದಿದ್ದೀರಾ, ಬಳಸಿದ್ದೀರಾ, ಹೆಂಗ್ ಬೇಕಂಗ್ ಲೋಟಿ ಮಾಡಿದೀರಾ. ಆ ನಿಯತ್ಗಾದ್ರೂ ನಮ್ಮ ಮಣ್ಣಿನ ಬುದ್ಧಿನ ಸ್ವಲ್ಪನೂ ಕಲ್ತಿಲ್ವಲ್ರು. ಬೆನ್ ಹಿಂದೆ ಬಂದು ಚೂರಿ ಹಾಕೋದು ನಿಮ್ಮ ಮಣ್ಣಿನ ಗುಣ ಆದ್ರೆ, ಸಾಯ್ಬೇಕಾದ್ರೂ ಎದೆ ಕೊಟ್ಟು ನಿಲ್ಲೋದು ನಮ್ಮ ಮಣ್ಣಿನ ಗುಣ. ಈ ದಿನ ಸಮಸ್ತ ಕನ್ನಡ ನಾಡಿನ ಜನತೆ ಹೆಮ್ಮೆ ಪಡಬೇಕಾದಂಥ ದಿನ. ಒಂದು ತಿಂಗಳಿಂದ ಕೋಲಾಹಲ ಎಬ್ಬಿಸಿರುವ ವಿಕ್ರಮತೀರ್ಥ ಎಂಬ ಗ್ರಾಮ ಈಗ ಕನ್ನಡ ನಾಡಿಗೆ ಸೇರ್ಪಡೆಯಾಗಿದೆ. ಇಂಥ ಒಂದು ಚಾರಿತ್ರಿಕ ಸಾಧನೆಯ ಕಾರಣನಾಗಿರುವ ವ್ಯಕ್ತಿಯನ್ನ ನಾವೆಲ್ಲರೂ ನೆನೆಸಿಕೊಳ್ಳಬೇಕು. ಅದು ವಿಕ್ರಮ. ವಿಕ್ರಮ್ ಈಗ ನಮ್ಮೆಲ್ಲರ ನಡುವೆ ACP ಆಗಿ ಪ್ರಮೋಟ್ ಆಗಿದ್ದಾರೆ. ನಿನ್ನ ಸಾಹಸಗಳು ಹೀಗೆ ಮುಂದರಿತಾ ಇರಲಿ. ಜಗವೇ ಒಂದು ರಣರಂಗ, ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ. ಚೆಂಡು ನಿನ್ನ ನೋಟ ಸುಡುತ್ತಲಿಹುದು, ದುಷ್ಟರನ್ನೇ ಬೂದಿ ಮಾಡು. ಮಿಂಚಿನಂತೆ ಬಂದ ಬೆಳಕೆ ನಿನ್ನ ನಡೆಯು ಬೆಳಗುತ್ತಿಹುದು, ನುಗ್ಗು ಮುಂದೆ ಹಿಕ್ಕಿ ನುಗ್ಗು. ಕೋಟಿ ಕೋಟಿ ಮನಸ್ಸುಗಳು ನೊಂದು ಬೆಂದ ಹೃದಯಗಳು ಕಾಯುತ್ತಿವೆ ಇಂಥ ದಿನಗೆ ಹಗಲು ರಾತ್ರಿ ಎಂದೆನವೆ. ರಣವಿಕ್ರಮ ರಣವಿಕ್ರಮ ತಡೆ ಅಕ್ರಮ ತಡೆ ಅಕ್ರಮ ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ. ರಣವಿಕ್ರಮ ತಡೆ ಅಕ್ರಮ ನೀ ಮಾಡು ಕನ್ನಡವ ಸಕ್ರಮ.
ಕಡ್ಡಾಯವ ಸೆಟ್ಟು ಹೊಡೆಯಲು ನಿಂತ ಕನ್ನಡಿಗನು ಜಗವೇ ಒಂದು ರಣರಂಗ ರಣವಿಕ್ರಮ ಧೈರ್ಯ ಇರಲಿ ನಿನ್ನ ಸಂಘ ರಣವಿಕ್ರಮ